ಇರದ ನಾಳೆಯ ಕುರಿತು ಚಿಂತಿಸುತ್ತ ಕೂರದಿರು, ಇರದ ನಾಳೆಯ ಕುರಿತು ಚಿಂತಿಸುತ್ತ ಕೂರದಿರು, ಇದೆ ಇಂದು ನಿನಗಾಗಿ ಮರೆಯದಿರು ಅದನು, ಇದೆ ಇಂದು ನಿನಗಾಗಿ ಮರೆಯದಿರು ಅದನು. ಒಂದೊಂದು ಇಂದುಗಳ ಸಂಕಲನ ಸವಿಗನಸು, ಒಂದೊಂದು ಇಂದುಗಳ ಸಂಕಲನ ಸವಿಗನಸು, ಅಪ್ಪಿಕೋ ಈ ದಿನವ ಮುದ್ದು ರಾಮ, ಅಪ್ಪಿಕೋ ಈ ದಿನವ ಮುದ್ದು ರಾಮ. ಇರದ ನಾಳೆಯ ಕುರಿತು ಚಿಂತಿಸುತ್ತ ಕೂರದಿರು, ಇದೇ ಇಂದು ನಿನಗಾಗಿ ಮರೆಯದಿರು ಅದನು. ಒಂದೊಂದು ಇಂದುಗಳ ಸಂಕಲನ ಸವಿಗನಸು, ಅಪ್ಪಿಕೋ ಈ ದಿನವ ಮುದ್ದು ರಾಮ. ಕಲಾಯ ತಸ್ಮೈ ನಮಃ ಅನ್ನುತ್ತಾ ಕಲಾಹರಣ ಮಾಡಬೇಡಿ, ಎಚ್ಚರಿಕೆಯಿಂದ ಹೆಜ್ಜೆ ಇರಿಸಿ. ನೀವೆಲ್ಲಿದ್ದೀರಿ, ಹೇಗಿದ್ದೀರಿ, ಹೇಗಿರಬೇಕು, ಹೇಗಿದ್ದರೆ ಚೆನ್ನ, ಹೇಗಾಗಬೇಕು ಅನ್ನುವುದನ್ನೆಲ್ಲ ದೊರೆತ ಕಾಲದೊಳಗೆ ಚಿಂತಿಸಿ ಇವತ್ತಿನ ದಿನವನ್ನು ಅಪ್ಪಿಕೊಳ್ಳುವುದರ ಮೂಲಕ ಒಪ್ಪಿಕೊಂಡರೆ ಬದುಕು ಬೇವಾಗುವುದಿಲ್ಲ, ಬೆಲ್ಲವಾಗುತ್ತದೆ ಎನ್ನುತ್ತಾನೆ. ಇರದ ನಾಳೆಯ ಕುರಿತು ಚಿಂತಿಸಿ ಕೂರದಿರು ಎಂದು ಬಿಟ್ಟ. ನಿಜ, ಮುಂದೇನು ಮತ್ತೇನು ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗ ಚಿಂತೆ. ಹೊಂದಿಸುವನಾರು ನಿನ್ನಾಳಲ್ಲ, ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಕಾಲ ಉರುಳುತ್ತದೆ, ಬದುಕಿನಲ್ಲಿ ಉರುಳಾಗುತ್ತದೆ, ಉಸಿರಾಗುತ್ತದೆ, ಹಸಿರಾಗುತ್ತದೆ, ಹೆಸರಾಗುತ್ತದೆ, ಕೆಸರಾಗುತ್ತದೆ. ಜೀವನವನ್ನು ಮರೆಯಿಸುವವನೂ ಕಾಲನೇ, ಮೆರೆಯಿಸುವವನೂ ಕಾಲನೇ. ಮುಂದೂಡದಿರು ನೀನು ಅಂದಿನಂದಿನ ಕಾರ್ಯ, ಜಡತೆ ಹಿಂದೆಳೆಯುವುದು ನಿನ್ನ ಮುನ್ನಡೆಯ. ಅಂತರಂಗದ ಶಿಸ್ತು ದಿನದುಡಿಮೆಗುಪಕಾರಿ, ನಾಳೆ ಎಂದರೆ ಕೇಡು ಮುದ್ದು ರಾಮನ್. ಹಾಗಾಗಿ ಇವತ್ತು ದೊರೆತ ಕಾಲದಲ್ಲಿ ನೀ ಏನು ಕಾರ್ಯವನ್ನು ಮಾಡಬೇಕೋ ಸಂಕಲ್ಪಿಸಿ ಅದರಂತೆ ಬೆಳೆಸು. ಎದ್ದೊಡನೆ ಅದಕ್ಕೆ ನಾವು ಮಾಡಬೇಕಾದದ್ದು ಶುದ್ಧ ಸಂಕಲ್ಪ. ಯಾವಾಗ ಶುದ್ಧ ಸಂಕಲ್ಪ ಮಾಡುತ್ತೇವೋ ಆಗ ಸಿದ್ಧಿ ಸಂಕಲ್ಪವಾಗುತ್ತೆ ನಮ್ಮ ಕೈಂಕರ್ಯ. ಕಾಲ ಎಂದು ಹೇಳುವ ವಸ್ತುವೇ ಜೀವನ. ಕಳೆದು ಹೋದ ಕಾಲ ಹಿಂತಿರುಗಿ ಬರುವುದಿಲ್ಲ, ಕಾಲದ ಸದುಪಯೋಗ ಪಡೆದವರೇ ಜಾಣರು. ನಮ್ಮ ಬದುಕಿನ ಶ್ರೇಷ್ಠ ಸಲಹೆಗಾರ ಕಾಲ. ಇವನು ನಿಂತ ನೀರಲ್ಲ, ನಿಂತಲ್ಲಿ ನಿಲ್ಲುವುದಿಲ್ಲ. ಇವನೇ ಆರ್ಯ, ಇವನೇ ಸೂರ್ಯ, ಇವನದ್ದೇ ಶೌರ್ಯ. ಹರಿಯುತ್ತಿರುವ ಪ್ರವಾಹವೆಂದರೆ ಕಾಲನೇ. ಯಾವ ಅಡೆತಡೆಯಿಲ್ಲದ ಪಯಣ ಎಲ್ಲಿಯವರೆಗೆ ಈತನದೇ. ಯಮಗಂಡ ಕಾಲ, ಗುಳಿಕಾಲ, ರಾಹುಕಾಲ, ಪ್ರಾತಃಕಾಲ, ಮಧ್ಯಾಹ್ನ ಕಾಲ, ಸಂಧ್ಯಾಕಾಲಗಳೆಲ್ಲ ಇವನ ಕೈಕಾಲುಗಳೇ. ನಾ ಆಡಿಸಿದಂತೆ ಆಡುವೆ ನೀನು ಎನ್ನುವ ಪಲ್ಲವಿಯ ರಾಗ ಈತನದೇ. ಈತನಿತ್ತಿರುವ ಅವಧಿಯೊಳಗೆ ಅಯೋಗ್ಯರಾಗದೆ ಯೋಗ್ಯವಾಗಿ ಬದುಕಿದರೆ ನಮ್ಮ ಬದುಕು ಅಜರಾಮರ. ಕಳೆಯುವ ಲೆಕ್ಕದ ಒಡೆಯ ಈತ, ನೆನಪಿಸಿಕೊಳ್ಳಿ ಸ್ವಾಮಿ, ಕೂಡುವ ಲೆಕ್ಕದವನಲ್ಲ. ಈತನಿಗೆ ಕೂಡುವ ಲೆಕ್ಕವೇ ಗೊತ್ತಿಲ್ಲ, ಓಡುವ ಲೆಕ್ಕ ಮಾತ್ರ ಗೊತ್ತು. ಆದಿ ದಿವಸದಿಂದ ಈ ಜಗತ್ತನ್ನು ಮೈನಸ್ ಅಂಶದಲ್ಲೇ ಮುನ್ನಡೆಸುತ್ತಿರುವ ಮೇಜರ್ ರೋಲಿನ ಮಹಾ ಮೇಜರ್ ಎಂದರೆ ಇವನೇ. ಈ ಕಾಲನಿಗೆ ಕರುಣೆಯಿಲ್ಲ, ಬಂಧು ಮಿತ್ರ ಜ್ಞಾತಿಗಳ ಸಂಬಂಧವಿಲ್ಲ. ಈತ ಸರ್ವತಂತ್ರ, ಸ್ವತಂತ್ರ. ಇಂದು ಗೊಂಬೆಯ ಬಯಕೆ, ನಾಳೆ ಕಾಮಿನಿ ಆಸೆ, ಕನಕ ಪದವಿಯ ಚಿಂತೆ, ವಯಸ್ಸು ಬಲಿತಂತೆ. ತನ್ನತ ಅರಿವುದಕ್ಕೆ ಸಮಯವೆಲ್ಲಿದೆ ಇಲ್ಲಿ, ಕಾಲ ಬಲು ಸೀಮಿತವೋ ಮುದ್ದು ರಾಮ. ನಮ್ಮ ಬಯಕೆಗಳಿಗೊಂದು ಇತಿ ಇಲ್ಲ, ಮಿತಿ ಇಲ್ಲ. ಆದರೆ ಕಾಲನಿಗೆ ಪರಿವೆಯೇ ಇಲ್ಲ, ಅವನು ಯಾವ ಕ್ಷಣಕ್ಕೆ ಬಂದು ಬೇಕಾದರೂ ಕರೆದೊಯ್ದು ಬಿಡುತ್ತಾನೆ. ಏನೆಲ್ಲ ನಾವು ಯೋಚಿಸಿದರೂ ನಮ್ಮ ಬಾಳಿನ ಕರುಳಿಗೆ ಕಾಲನೇ ಕೊರಳು, ಕಾಲನೇ ಉರುಳು. ಅರಳಿದವರನ್ನು ಕೆರಳಿದವರನ್ನು ಉರುಳಿಸುವವನಿವನೇ. ಇವನ ಆಸನವೇ ಶವಾಸನ, ಇವನ ಗದ್ದುಗೆಯೇ ತನ್ನದೇ ಆದ ಸಿಂಹಾಸನ. ಸಾಲ ಕೊಟ್ಟವನನ್ನು
ಸಾಲ ಪಡೆದವನನ್ನು, ಸಾಲ ಕೊಟ್ಟು ಸಾಲ ಪಡೆದು ತಪ್ಪಿಸಿಕೊಂಡವನನ್ನು ಶೂಲಕ್ಕೇರಿಸುವವನು ಕಾಲನೆ. ಇವನ ವಿದ್ಯುತ್ ಸ್ಪರ್ಶಕ್ಕೂ, ನಮ್ಮಲ್ಲಿ ಬದುಕುವ ನಮ್ಮ ಬಾಳಿನ ಪ್ರೇಮ ಸ್ಪರ್ಶಕ್ಕೂ ಈತನ ನಡುವೆ ಏನಯ್ಯ ವ್ಯತ್ಯಾಸ? ಒಂದು ಮುಟ್ಟಿದರೆ ಶವ, ಮತ್ತೊಂದು ಮುಟ್ಟಿದರೆ ವಶ. ಶವ ಮತ್ತು ವಶವನ್ನು ಯಶವಾಗಿಸಿಕೊಳ್ಳುವ ಶಿವನಾಗಿರುವ ಕಾಲನಿಗೆ ಒಳಿತು ಎಸಗು ಅಂತ ಕರೆದರೆ ಸಾಕು, ಮುಂದೂಡದಿರು ಎಚ್ಚರಿಕೆಯಿಂದ ಎನ್ನುತ್ತಾನೆ. ಒಳಿತೆಸಗು ಅಂದಂದೇ ಮುಂದೂಡದಿರು ಒಳಿತ, ನಾಳೆ ನೀ ಮಾಡುವದ ಮಾಡಿ ಮುಗಿಸಿಂದು. ಇಂತಿರಲು ಉದ್ವೇಗ ಭೇದ ಭಾವಗಳೇಕೆ, ಇದೆಯೋ ಇಲ್ಲವೋ ನಾಳೆ ಮುದ್ದುರಾಮನ್. ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ಕಾಲಹರಣ ಮಾಡುವಂತಿಲ್ಲ. ಕಾಲಹರಣ ಮಾಡುವವನು ಕಾಲನೇ. ನಾವು ಕಾಲವ್ಯಯ ಮಾಡಬಾರದು, ಕಾಲವನ್ನು ಇರುವಷ್ಟು ಹೊತ್ತಿನಲ್ಲಿ ಆಯವ್ಯಯ ಮಾಡಿಕೊಳ್ಳಬೇಕು. ಅವನ ಕರೆಗಾಗಿ ಕಾಯುತ್ತಾ ಕುಳಿತಿರುವವರು ನಾವು. ಹಾಗೆ ನಾವು ಇರುವಷ್ಟು ಹೊತ್ತಿನಲ್ಲೇ ಪುರುಷರು ಪುರುಷೋತ್ತಮರಾಗಿ ಬಾಳಿ ಹೋಗಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು, ಕಾಲ ಕಳೆದರೆ ಹೋಯಿತು ಎನ್ನುವ ಮಾತಿನ ಅರ್ಥ ತಿಳಿದರೆ ಸಾಕು, ಬದುಕಿನ ಬೆಲೆ ತಿಳಿದಂತೆ. ಸಾಧನೆಗಾಗಿ ಬದುಕು, ವೇದನೆಗಾಗಿ ಅಲ್ಲ. ಆದ್ದರಿಂದ ಕಾಲನ ಮುಂದೆ ನಾವು ಮಾತಾಡಿಕೊಳ್ಳಬೇಕಾದದಿಷ್ಟೆ. ಜಗವೇ ದೇಗುಲ, ಜೀವದೇವನು, ಜೀವನವೇ ಆರಾಧನೆ, ಹಗಲು ದೀಪವು, ರಾತ್ರಿ ಅಕ್ಷತೆ, ಗೈದುದೆಲ್ಲ ಸಾಧನೆ. ಕಾಲನ ಮುಂದೆ ವೇದನೆಗೆ ಕುಳಿತುಕೊಳ್ಳದಲೇ ಸಾಧನೆಯ ಪಥದಲ್ಲಿ ಹೆಜ್ಜೆ ಇರಿಸಿದರೆ ಕಾಲವೆಂದರೆ ಇಂದು, ಕಾಲವೆಂದರೆ ಇಂದು, ಕಾಲವೆಂದರೆ ಇಂದು. ಸಕಲ ಶುಭ ಅಶುಭವನ್ನು ಅಂಟಿಕೊಳ್ಳದೆ ನೋಡು, ಹೊಸಗೆ ಉಬ್ಬೆಗವೆಲ್ಲ ಒಂದೇ ಸಮನಿರಲಿ. ಬರದಿರಲಿ ಚಿತ್ತದಲ್ಲಿ ಚಿಂತೆ ತೆರೆ ಉದ್ವೇಗ, ಪೂರ್ಣತೆಯೇ ಪರಮಕಲೆ ಮುದ್ದುರಾಮ. ನಮ್ಮ ಜೀವನ ಪೂರ್ಣತೆಯ ಪರಮಕಲೆಯ ಕಡೆಗೆ ಸಾಗಬೇಕು. ಎಲ್ಲೂ ಒಂದು ಕಪ್ಪು ಚುಕ್ಕೆ ಕಾಣಬಾರದು. ಒಂದು ಬಿಳಿಯ ಹಾಳೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇದ್ದರೆ ಹೇಗೆ ದೃಷ್ಟಿ ಬೊಟ್ಟೋ, ಹಾಗೆ ನಮ್ಮ ಜೀವನದಲ್ಲಿ ಆ ಕಲೆಯು ಕೂಡ ಹಾಗೆ ಒಂದು ಬೊಟ್ಟಾಗಿ ಬಿಡುತ್ತೆ. ಒಟ್ಟಾಗಿ ಜೀವನವನ್ನು ಪೂರ್ಣತೆಯ ಕಡೆಗೆ ಪೂರ್ಣತ್ವದಿಂದಲೇ ನೋಡುವಂತಹ ಮನಸ್ಸನ್ನು ನಾವಿಟ್ಟುಕೊಳ್ಳಬೇಕು. ಅಲ್ಪಜ್ಞರಾಗದೆ, ಸ್ವಲ್ಪಜ್ಞರಾಗದೆ, ಕಲ್ಪಜ್ಞರಾಗಿ ಪೂರ್ಣಜ್ಞರಾಗಿ ಬದುಕಬೇಕು. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡ ಎಲ್ಲಿಯಂ ಮಂಕುತಿಮ್ಮ. ನಮ್ಮ ಕಗ್ಗ ಡಿವಿಜಿಯವರ ಮಾತಿನಲ್ಲಿ ಸಗ್ಗವಾಗಿಸಿ ಅಗ್ಗದ ಬದುಕಲ್ಲ ಇದು ಅನ್ನುವುದನ್ನು ತಿಳಿಸಿಕೊಡುತ್ತೆ. ಅಂತಹ ಒಂದು ಉದ್ವೇಗವಿಲ್ಲದ ಜೀವನ ನಡೆಸುವ ನಮಗೆ ಮತ್ತೊಂದು ಸಂಹಿತೆಯೂ ಬೇಕು ಎನ್ನುತ್ತಾನೆ ಮುದ್ದುರಾಮ. ನೋಡು ಸಮಭಾವದಲ್ಲಿ ತೆರೆದು ಅರಿವಿನ ಕಿಟಕಿ, ಮನಕದವ ತೆರೆಯದಿರು ಬಂದವರಿಗೆಲ್ಲ, ಇರಲಿ ಸಾಂತ್ವನ ಬುದ್ಧಿ, ಇರದಾವ ಅತಿರೇಕ, ಚಿತ್ತ ಶುದ್ಧಿಯೇ ಯೋಗ ಮುದ್ದುರಾಮ. ಎಲ್ಲರಿಗೂ ನಮ್ಮ ಮನಸ್ಸನ್ನು ತೆರೆದಿಟ್ಟುಕೊಂಡು ಕೂತರೆ ಸಾಧ್ಯವೇನಯ್ಯ? ಯಾರ್ಯಾರು ಬರಬಾರದೋ ಅವರೆಲ್ಲ ಬಂದು ಬಿಡುತ್ತಾರೆ. ಚಿತ್ತಶುದ್ಧಿಯೇ ನಮಗೆ ಬಹಳ ಮುಖ್ಯ. ಇಂಥ ಚಿತ್ತಶುದ್ಧಿ ಇದ್ದರೆ ಪಿತ್ತ ತಲೆಗೇರುವುದಿಲ್ಲ.
ಬಯಸುವುದು ಈ ಮನಸ್ಸು ಹಿತ ತರುವ ಕಾರ್ಯವನೇ. ಒಗ್ಗದುದ ಕಂಡೊಡನೆ ಕಿಡಿನಯನದಲ್ಲಿ ಚಿತ್ತ ಕಲಕದ ರೀತಿ ದೇಶಿಕನ ಪರಮಗುಣ ಗಾಂಭೀರ್ಯ ಶಿವಕರುಣೆ ಮುದ್ದು ರಾಮನ್. ನಮ್ಮ ಜೀವನಕ್ಕೊಂದು ಗಾಂಭೀರ್ಯ ಬೇಕು. ಆ ಗಾಂಭೀರ್ಯ ಯಾರಿಂದ ದೊರಕುತ್ತೆ? ಅದು ಯಾರ ಕರುಣೆ ಅಂದರೆ ಅದು ಶಿವಕರುಣೆ. ಆ ಶಿವಕರುಣೆಯಲ್ಲಿ ನಾವು ನಡೆದದ್ದೇ ಆದರೆ ಚಿತ್ತ ಕಲಕದ ರೀತಿಯಲ್ಲಿ ದೇಶಿಕನ ಪರಮ ಗುಣ ನಮ್ಮನ್ನು ತುಂಬಿಕೊಳ್ಳುತ್ತೆ. ಆ ರೀತಿಯಾಗಿ ಅಂತಹ ಗುಣಗಳನ್ನು ಅವಲೋಕನ ಮಾಡುವಾಗ ನಮಗೆ ಯಾರು ಅನುಗ್ರಹ ಮಾಡುತ್ತಾರಯ್ಯಾ ಅಂತ ಮುದ್ದುರಾಮನನ್ನು ಕೇಳಿದರೆ ಆತ ಹೇಳುತ್ತಾನೆ, ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ. ಭವ್ಯತೆಯ ಮೇರುಗುಣ ಮುದ್ದು ರಾಮನ್. ಅಂಥವರು ಎಲ್ಲೆಲ್ಲಿರ್ತಾರೆ, ಎಲ್ಲಿ ದೊರಕುತ್ತಾರೆ, ಹೇಗಿರುತ್ತಾರೆ ಅಂತೆಲ್ಲ ಕೇಳಿದರೆ ಆತ ಹೇಳುತ್ತಾನೆ, ಜೀವತಂಪಾಗಿಸುವ ಮಂದಿ ಇಹರಲ್ಲಲ್ಲಿ. ಹೇಗಿದ್ದಾರೆ ಗೊತ್ತಾ? ಹೇಗಿದ್ದಾರಯ್ಯ ಅಂದರೆ ನೋಡು, ಖೇದಗೆಯ ವನದಂತೆ ಕಂಪ ಸೂಸುತ್ತ ಅಂದುಬಿಟ್ಟ. ಆ ರೀತಿ ಸೂಸುತ್ತ ಏನು ಮಾಡುತ್ತಾರೆ, ನಮ್ಮ ಕಣ್ಣಿಗೆ ಕಾಣುತ್ತಾರಾ ಅಂತ ಕೇಳಿದರೆ ರಾಮ ಒಳಗಿಂದ ಗಿಣಿರಾಮನಾಗಿ ಮಾತನಾಡುತ್ತಾ ಹೇಳುತ್ತಾನೆ, ಮಾಡಿ ಮರೆಯುವುದೇ ಅವರ ಅತಿಶಯದ ನಿಜ ಬೆರಗೋ. ಮಣಿಯೊನೀ ಹಿರಿತನಕ್ಕೆ ಮುದ್ದು ರಾಮನ್. ಅಂಬಿಗರ ಚೌಡಯ್ಯನ ವಚನವನ್ನು ನಾವು ಗ್ರಹಿಸಿದಾಗ ಮುದ್ದು ರಾಮ ಹೇಳಿದ ಮಾತು ನಮ್ಮ ಹೃದಯಕ್ಕೆ ಹೇಗೆ ನಿಲುಕುತ್ತೆ ನೋಡಿ. ಆತ ಹೇಳುತ್ತಾನೆ, ಬೀಗುವುದು ಬದುಕಲ್ಲ, ಬಾಗುವುದು ಬದುಕು. ತಮ್ಮ ಗರ್ವವನ್ನೇ ಬಿಟ್ಟು ಸಂಗೈಸಿ ಜಂಗಿಟ್ಟು ಸಾಷ್ಟಾಂಗವೆರಗಿ ಕೈ ಮುಗಿದು ಅಯ್ಯಾ ಭಿನ್ನಹ ಎಂದು ತೀರ್ಥಪ್ರಸಾದ ಕೊಂಬುವರನ್ನು ಗುರುವೆಂಬೆನಯ್ಯ. ನಮ್ಮ ಬದುಕಿಗೆ ಪೂರ್ಣತೆಯ ಪರಮ ಕಲೆ ರೂಢಿಸಿಕೊಳ್ಳಬೇಕಾದರೆ ಪವಿತ್ರತೆ, ಪ್ರಾಮಾಣಿಕತೆ, ಪರಿಶ್ರಮ, ಆತ್ಮವಿಶ್ವಾಸ, ಆತ್ಮಜ್ಞಾನ, ಆತ್ಮಸಂಯಮ, ಔದಾರ್ಯ, ಚಾರಿತ್ರಗಳ ಗುಣ ನಮ್ಮಲ್ಲಿ ಭರಿಸಬೇಕು, ಧರಿಸಬೇಕು. ನಾವು ತಾಗಿದರೆ ಪೂರ್ಣತೆಯ ಪರಮ ಕಲೆಯಲ್ಲಿ ತೆಂಗಿನ ಮರದ ತೆರಕ್ಕೆ ತಾಗಬೇಕು. ಬಾಗಿದರೆ ಬಾಳೆಯಂತೆ ಬಾಗಬೇಕು. ತೋರಿದರೆ ಸಂಪಿಗೆಯಂತೆ ತೋರಬೇಕು. ತೂರಿದರೆ ಮಲ್ಲಿಗೆಯ ಘಮದಂತೆ ತೂರಿಬಿಡಬೇಕು. ಪೂರ್ಣತೆಯ ಪರಮ ಕಲೆಯ ಕಡೆಗೆ ನಮ್ಮ ಮನಸ್ಸು ಸಾಗಬೇಕಾದರೆ ಸಮಭಾವದಲ್ಲಿ ಅರಿವಿನ ಕಿಟಕಿಯನ್ನು ತೆರೆದಿರಿಸಿ ಸಾಂತ್ವನ ಬುದ್ಧಿಯಲ್ಲಿ ಅತಿರೇಕ ಕೆಡಕೊಡದೆ ಚಿತ್ತಶುದ್ಧಿಯ ಯೋಗ ಅಂತ ಭಾವಿಸಿದರೆ ನಮ್ಮ ಬದುಕು ಯೋಗವಾಗಿಯೂ ಇರುತ್ತೆ, ಕ್ಷೇಮವಾಗಿಯೂ ಇರುತ್ತೆ. ಆ ಯೋಗಕ್ಷೇಮವನ್ನು ಕಾಯ್ದುಕೊಳ್ಳುವ ನಮ್ಮ ಮನಸ್ಸಿಗೆ ಅನುಗ್ರಹಿಸತಕ್ಕಂಥವನ ಒಂದು ಕೃಪೆಗೆ ನಾವು ದಿನನಿತ್ಯ ಮಣಿಯಬೇಕು, ಮಣಿಯಬೇಕು, ಮಣಿಯಬೇಕು. ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ ನೂರು ನೋವನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ ನೂರು ನೋವನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಪರಮ ಗುರು ಆ ಸಾಧು ಮುದ್ದು ರಾಮ ಪರಮ ಗುರು ಆ ಸಾಧು ಮುದ್ದು ರಾಮ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಮಮತೆ ಬಂಧನ ಕಳಚಿ ಬಲುದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ನಮ್ಮ ಸಂತ ಪ್ರೀತಿಯಿಂದ ದಡಸೇರಿಸುವ ಗುರು, ಅವನು ನಮ್ಮನ್ನು ದಡದಾಟಿಸುವವನು. ಸಂಸ್ಕೃತ ಸುಭಾಷಿತ ಹೇಳುತ್ತೆ, ಯಥಾ ಚಿತ್ತಂ ತಥಾ ವಾಚ ಯಥಾ ವಾಚ ತಥಾ ಕ್ರಿಯಾ ಚಿತ್ತೇ ವಾಚಿ ಕ್ರಿಯಾಯಾಂಚ
ಸಾಧೂನಾಂ ಏಕರೂಪತ, ಯಾವಾಗಲೂ ಒಂದೇ ತೆರನಾಗಿರತಕ್ಕಂಥವನು, ಯಾರ ಮನಸ್ಸನ್ನೂ ನೋಯಿಸದವನು, ಯಾರ ಮನಸ್ಸಿಗೂ ನೋವನ್ನುಂಟು ಮಾಡದವನು. ಮನಸ್ಸಿನಂತೆ ಸಂತನ ಮಾತು, ಮಾತಿನಂತೆ ಸಂತನ ಕ್ರಿಯೆ. ಮನಸ್ಸು ಮಾತು ಕ್ರಿಯೆಗಳಲ್ಲಿ ಸಂತನ ಸಂಕಲ್ಪ ಯಾವಾಗಲೂ ಕೂಡ ಜಗತ್ತಿನ ಕಲ್ಯಾಣಕ್ಕಾಗಿ. ಸತಾಂ ಸದ್ಭಿಃ ಸಂಗಃ ಕಥಮಪಿ ಪುಣ್ಯೇನ ಭವತಿ ಎನ್ನುವುದೇ ಸಂತನ ವ್ರತ. ಎರಡು ನದಿಗಳು ಉಕ್ಕೇರುತ್ತ ಪ್ರೀತಿಯಿಂದ ಸಮುದ್ರ ಸೇರುವ ಹಾಗೆ ಸಂಸಾರಸ್ಥರನ್ನು ಸಂಸ್ಕಾರವಂತರನ್ನಾಗಿಸಿ ಸಂತ ಭವಸಾಗರದಲ್ಲಿ ಮುಕ್ತಿಯನ್ನು ಕೊಡಿಸತಕ್ಕಂಥವನು. ವಿಜ್ಞಾನದ ಬುದ್ಧಿಯಲ್ಲಿ, ಕವಿಯ ಹೃದಯದಲ್ಲಿ, ತತ್ವಜ್ಞಾನಿಯ ಮನಸ್ಸಿನಿಂದ ನಮ್ಮ ಜಗತ್ತನ್ನೇ ರಕ್ಷಿಸತಕ್ಕಂಥವನು. ಸಿದ್ಧನೆಂದರೆ ಯಾರು ಅಂತ ಪ್ರಶ್ನೆ ಹಾಕಿಕೊಂಡರೆ ಅಲ್ಲಿಯೇ ಉತ್ತರ ಕೊಟ್ಟು ಬಿಡುತ್ತಾನೆ ನಮ್ಮ ಪರಮಹಂಸ. ಮನವ ನೋಯಿಸದಾತ, ಆತನಿಗೇನಾದರೂ ನೋವುಂಟಾದರೆ ಬಂದರ್ದೆಲ್ಲ ಬರಲಿ, ನಮಗೆ ಗೋವಿಂದನ ದಯೆ ಇರಲಿ ಎನ್ನುತ್ತ ನೂರು ನೋವನ್ನೂ ಸಹಿಸಿ ನಗುವಾತ. ಒಂದಾದ ನಡೆನುಡಿಗೆ ದಿಕ್ಕುದೆಸೆಯನ್ನೂ ತೋರ್ಪ ಈತ ಪರಮಗುರು ಅಂತ ಹೇಳಿದರೆ ಅವನೇ ಆ ಮಹಾಯೋಗಿ. ಆತನಿಗೆ ಯಾವುದೇ ಸಂದರ್ಭದಲ್ಲೂ, ಚಳಿಗಾಲದಲ್ಲಾಗಲಿ, ಮಳೆಗಾಲದಲ್ಲಾಗಲಿ, ಬೇಸಿಗೆಗಾಲದಲ್ಲಾಗಲಿ, ಯಾವ ಕಾಲದಲ್ಲಾಗಲಿ, ಬೇಕು ಬೇಡಗಳಿಲ್ಲ, ಕೋಪ ತಾಪಗಳಿಲ್ಲ, ಹುಸಿ ಮಾತು ಬಿರುನುಡಿಗಳೊಂದಿಲ್ಲ ಮನದಿ. ಇದರ ಜೊತೆಗೆ ಸ್ವಂತಕ್ಕಿಲ್ಲ ಸಮಾಜಕ್ಕೆ ಎಲ್ಲ ಅನ್ನತಕ್ಕಂಥ ಮಹಾನುಭಾವ. ತನ್ನದೆನ್ನುವುದನ್ನೆಲ್ಲ ಮರೆತು ನಿಂತವ ಆತ. ಸಂತನೆಂದರೆ ಯೋಗಿ ಮುದ್ದುರಾಮನ್. ಜಾತಿ ಮತ ಪಂಥದ ಲವಲೇಶವೂ ಕೂಡ ಆತನಲ್ಲಿಲ್ಲ. ಸೇವಕನ ಭಾವದಲ್ಲಿ ತಾನು ದಿಗ್ವಿಜಯವ ಸಾಧಿಸುತ್ತ ಶರಣ ಶಿವಕಿಂಕರನು ಮುದ್ದುರಾಮ ಅನ್ನುವ ರೀತಿಯಲ್ಲಿ ಹೆಜ್ಜೆ ಹಾಕಿಸಿಬಿಡುತ್ತಾನೆ. ಸಂತನ ಮುಖ ಯಾವಾಗಲೂ ಪ್ರಸನ್ನವಾಗಿರುತ್ತೆ. ಯಾರ ಹೃದಯ ದಯೆಯಿಂದ ಕೂಡಿರುತ್ತೋ ಅವನೇ ಈ ಜಗದ ಸಂತ. ಆತನ ಮಾತೇ ಅಮೃತ, ಆತನ ಇಡೀ ತಪಸ್ಸು ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ಇಡೀ ಲೋಕ ಆತನಿಗೆ ನಿತ್ಯ ನಮಿಸುತ್ತೆ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಉಪ್ಪರಿಗೆ ಹಂಗೇನು ಬರಿಗುಡಿಸಲೇನು. ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ. ಅವನಾತ್ಮ ನಿರ್ಮಲವೋ ಮುದ್ದುರಾಮನ್. ಯಾವಾಗಲೂ ಅವರ ಆತ್ಮ ನಿರ್ಮಲವಾಗಿರುತ್ತೆ. ಅಂತಹ ಗುರು ತಪಸ್ಸು ಮಾಡುವಾಗ ಏನನ್ನು ಸಂಕಲ್ಪಿಸುತ್ತಾರೆ ಅನ್ನುವುದಕ್ಕೆ ಉಪನಿಷತ್ತು ಹೇಳುತ್ತೆ, ಮನೋಮೇ ತರ್ಪಯತ. ಎಲೆಯ ದೇವತೆಗಳಿರ, ಈ ಜಗತ್ತಿನಲ್ಲಿರುವ ಎಲ್ಲರ ಮನಸ್ಸಿಗೆ ಉತ್ತಮ ಸಂಕಲ್ಪಗಳನ್ನಿತ್ತು ತೃಪ್ತಿಗೊಳಿಸಿರಿ. ಇದು ಸಂತನ ಪ್ರಾರ್ಥನೆ. ವಾಚಮ್ಮೇ ತರ್ಪಯತ, ಮಾತುಗಳನ್ನು ಮಾಧುರ್ಯವೆನಿಸಿರಿ. ಪ್ರಾಣಮ್ಮೇ ತರ್ಪಯತ, ಪ್ರಾಣವನ್ನು ಚೈತನ್ಯವೆನಿಸಿರಿ. ಚಕ್ಷುರ್ಮೇ ತರ್ಪಯತ, ಕಣ್ಣಿಗೆ ಸೌಂದರ್ಯವನ್ನೇ ಕಾಣಿಸಿರಿ. ಶ್ರೋತ್ರಮ್ಮೇ ತರ್ಪಯತ, ಕಿವಿಗೆ ಸಂದೇಶವನ್ನೇ ಕೇಳಿಸಿರಿ. ಆತ್ಮಾನಮ್ಮೇ ತರ್ಪಯತ, ಆತ್ಮವನ್ನು ಧೀಶಕ್ತಿಗೊಳಿಸಿರಿ. ಪ್ರಜಾಮೇ ತರ್ಪಯತ, ಎಲ್ಲ ಪ್ರಜೆಗಳ ಮನಸ್ಸನ್ನು ಸಂತೃಪ್ತಿಗೊಳಿಸಿರಿ. ಪಶೂನ್ಮೇ ತರ್ಪಯತ, ಪಶುಗಳನ್ನು ಸಂತುಷ್ಟಿಗೊಳಿಸಿರಿ. ಗಣಾನ್ಮೇ ತರ್ಪಯತ, ಈ ಜಗತ್ತಿನ ಕುಟುಂಬದ ಬಂಧು ಬಾಂಧವರನ್ನು ಪರಸ್ಪರ ಸೌಹಾರ್ದ ಹಾಗೂ ನೆಮ್ಮದಿಯಿಂದ ಬಾಳುವಂತೆ ಮಾಡಿರಿ. ಅತೃಪ್ತರಾಗದಂತೆ ಅನುಗ್ರಹಿಸಿರಿ ಎಲೆಯ ದೇವತೆಗಳಿರಾ ಎನ್ನುವುದೇ ಸಂತನ ದಿನನಿತ್ಯದ ಪ್ರಾರ್ಥನೆ. ಅದಕ್ಕೆ ಅಲ್ಲವೇ ಸಂಸ್ಕೃತದಲ್ಲಿ ಹೇಳುವುದು, ಸಂತನ ಸಂಕಲ್ಪ ಶಕ್ತಿ ಎಷ್ಟು ಗಟ್ಟಿ. ಸಿದ್ಧಿಂ ಸತ್ಸಂಪ್ರದಾಯ ಸ್ಥಿರದಿಯ ಮನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯ ನಿಯತಯ ಸಾಧುವೃತ್ಯ ಸಮೇತಂ ಡಂಭಾ ಅಸೋಯಾದಿಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧಂ ದಯಾಡೋ. ಅಂತ ದೀರ್ಘ ಗುಣದ ಗುರುವೇ ಪರಬ್ರಹ್ಮ, ಆ ಗುರುವೇ ಪರವಸ್ತು, ಆ ಗುರುವೇ ಪರಶಿವ, ಆ ಗುರುವೇ ಪರಮೇಶ್ವರ, ಆ ಗುರುವೇ ಸಿದ್ಧೇಶ್ವರ. ಶರೀರಂ ಸ್ವರೂಪಂ ಸದಾ ರೋಗಮುಕ್ತಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಗ್ರಿ ಪದ್ಮೇ ತತಕ್ಕಿಂ 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 ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವಾ ಸರ್ವಮೇ ತದ್ದಿಜಾತಂ ಷಡಂಗಾದಿ ವೇದೋ ಮುಖೇ ಶಾಸ್ತ್ರವಿದ್ಯಾ
ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ. ತತಕ್ಕಿಂ 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 ಅಂತ ತಪಸ್ಸಿನಲ್ಲೇ ಜಗದ ಕಲ್ಯಾಣವನ್ನು ದಿನನಿತ್ಯವೂ ಕೂಡ ಭಗವಂತನ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುತ್ತಾ ಇರುವ ಈ ಯತಿ ನಮ್ಮ ಜತಿ ಇದ್ದಾಗ ನಮಗೆ ನಮ್ಮ ಬದುಕಿಗೆ ಸದ್ಗತಿ. ನಮ್ಮ ಬದುಕಿನಲ್ಲಿ ನಮ್ಮ ನಡೆಯೇ ಬೇರೆ, ನಮ್ಮ ನುಡಿಯೇ ಬೇರೆ. ಆದರೆ ಯತಿ ಕುಲದಲ್ಲಿ ನುಡಿದಂತೆ ನಡೆದು ನಡೆದಂತೆ ನುಡಿಯುವುದೇ ಪ್ರಧಾನ ಗುಣ. ಇಂತಹ ಯೋಗಿ ಪುಂಗವರ ನಡೆ ನುಡಿ ನೇರ ಹಾಗೂ ಸರಳ, ಆದರೆ ವಿರಳ. ಈ ಬಗೆಯ ಸಂತರ ಸಿದ್ಧರ ಯೋಗಿ ಪುಂಗವರ ಪ್ರಾರ್ಥನೆಯಾದರೂ ರಸಋಷಿ ಕುವೆಂಪು ಅವರೆಂದಂತೆ ಇಷ್ಟೇ: ನಿನ್ನ ಬಾಂದಳದಂತೆ ನನ್ನ ಮನವಿರಲಿ, ನಿನ್ನ ಸಾಗರದಂತೆ ನನ್ನ ಎದೆಗಿರಲಿ, ನಿನ್ನ ಸುಗ್ಗಿಯ ತೆರದಿ ನನ್ನ ಸೊಬಗಿರಲಿ, ನಿನ್ನ ಲೀಲೆಯ ತೆರದಿ ನನ್ನ ಬಾಳಿರಲಿ, ನಿನ್ನ ಬಲವಿರುವಂತೆ ನನ್ನ ಬಲವಿರಲಿ, ನಿನ್ನ ತಿಳಿವಿರುವಂತೆ ನನ್ನ ತಿಳಿವಿರಲಿ, ನಿನ್ನೊಲ್ಮೆಯಂದದಲ್ಲಿ ನನ್ನೊಲ್ಮೆಯಿರಲಿ, ನಿನ್ನಾಳ ಎನಗಿರಲಿ ನೀನೇ ನಮಗಿರಲಿ, ನಿನ್ನಾತ್ಮದಾನಂದ ನನ್ನದಾಗಿರಲಿ, ನಿನ್ನೊಳಿರುವ ಶಾಂತಿ ನನ್ನೆದೆಗೆ ಬರಲಿ, ನಿನ್ನೊಳಿರುವ ಶಾಂತಿ ನನ್ನೆದೆಗೆ ಬರಲಿ. ಶ್ರುತಿಯಲಿದ್ದರೆ ತಂತಿ ನೂರೊಂದು ಮುದ ಭಾವ, ಶ್ರುತಿಯಲಿದ್ದರೆ ತಂತಿ ನೂರೊಂದು ಮುದ ಭಾವ, ಇಲ್ಲದಿರೆ ಮನಮಿಡಿವ ರಾಗದಲೆಯಲ್ಲಿ, ಇಲ್ಲದಿರೆ ಮನಮಿಡಿವ ರಾಗದಲೆಯಲ್ಲಿ, ಬಿಗಿತ ಸಡಿಲತೆಯಿಂದ ತಂತು ಸುಖಯದೆಗೆ, ಬಿಗಿತ ಸಡಿಲತೆಯಿಂದ ತಂತು ಸುಖಯದೆಗೆ, ಬದುಕು ವೀಣೆಯನಾದ ಮುದ್ದುರಾಮ, ಬದುಕು ವೀಣೆಯನಾದ ಮುದ್ದುರಾಮ. ಶ್ರುತಿಯಲ್ಲಿದ್ದರೆ ತಂತಿ ನೂರೊಂದು ಮುದಭಾವ, ಇಲ್ಲದಿರೆ ಮನಮಿಡಿವ ರಾಗದಲೆಯಲ್ಲಿ, ಬಿಗಿತ ಸಡಿಲತೆಯಿಂದ ತಂತು ಸುಖ ಈ ಎದೆಗೆ, ಬದುಕು ವೀಣೆಯನಾದ ಮುದ್ದುರಾಮ. ನಮ್ಮ ದೇಹ ಒಂದು ವಾದ್ಯದ ಪ್ರತಿರೂಪ. ಆ ವಾದ್ಯದ ಪ್ರತಿರೂಪದಲ್ಲಿ ಅದು ಶಾರದೆ ನುಡಿಸುವ ವೀಣೆ ಇದ್ದಂತೆ. ರಾಗಗಳು ನಾದವಾದಾಗ ಮಾತ್ರ ಬದುಕು ಸ್ವಾದ. ಅಂತಹ ಒಂದು ಸ್ವಾದಕ್ಕೆ ರಸಋಷಿಗಳು ಹೇಳುತ್ತಾರೆ: ಜಾಣ್ಮೆಯಿಂದ ತಂತಿ ಕಟ್ಟಿ ನನ್ನ ವೀಣೆ ಜೋಡಿಸಿದೆ, ತಿಳಿದ ಕೈ ಮಿಡಿಯೇ ಅದು ಗಾನ ಸುಧೆ ಹರಿಸದೆ, ಅತಿಯೇ ಬಿಗಿಯೇ ತಂತಿ ಹರಿದು ದನಿಯೇ ಹೊಮ್ಮದು, ಶಿಥಿಲಗೈಯೇ ವಿಕೃತಗೊಂಡು ಸ್ವರವೇ ಚಿಮ್ಮದು. ಈ ದೇಹ ಒಂದು ತಂತಿ, ಇದಕ್ಕೆ ಜಾಣ್ಮೆಯಿಂದ ಆ ಸಂಗೀತಜ್ಞ ಆ ಜಗದೀಶ್ವರ ತಂತಿಯನ್ನು ಕಟ್ಟಿದ್ದಾನೆ. ತಿಳಿದ ಕೈಯಿಂದ ಮಿಡಿಸಿದರೆ ಆಗ ಗಾನಸುದೆ ಹರಿಯುತ್ತೆ. ಏನಾದರೂ ನಾವೇ ತಿಳಿದಿದ್ದೇವೆ ಅನ್ನುವಂಥ ಅಹಂಕಾರದಿಂದ ಈ ತಂತಿಯನ್ನೇ ಕೊಂಚ ಬಿಗಿದರೆ ತಂತಿ ಹರಿದು ದನಿಯೇ ಹೊಮ್ಮದು. ಆ ದೃಷ್ಟಿಯಿಂದ ಈ ಬದುಕಿನ ವೀಣೆಯಲ್ಲಿ ಯಾವತ್ತೂ ಮೂಡಬೇಕಾದದ್ದು ನಾದ ಅಲ್ಲ ವಾದ. ಅದಕ್ಕೆ ಮುದ್ದುರಾಮ ಹೇಳುತ್ತಾನೆ: ಆ ರೀತಿಯ ಸ್ವಾದಕ್ಕೆ ನೀನು ಬರಬೇಕಾದರೆ ಕಸುವು ಇರಬೇಕಯ್ಯ, ವ್ಯವಸಾಯ ಮಾಡಬೇಕಯ್ಯ, ಕಳೆ ತೆಗೆಯಬೇಕಪ್ಪ, ನೀರು ಹಾಯಿಸಬೇಕು, ಗೊಬ್ಬರ ಹಾಕಬೇಕು, ಜತೆಗೆ ಉತ್ತು ಬಿತ್ತು ಅದರ ಮೂಲಕ ಕಾವಲು ಕಾಯಬೇಕಯ್ಯ. ಬಿತ್ತದಿರೆ ಬೆಳೆಯಲ್ಲಿ
ಸುತ್ತದಿರೆ ಇಳೆಯಲ್ಲಿ ತಳಿರಲ್ಲಿ ಸೊಂಪೆಲ್ಲಿ ಮುಗಿಲ ನೀರಿರದೆ ಸರಸ್ವತಿಯ ಸೋಂಕಿರದೆ ಚಾರುತರ ಕಲೆಯಲ್ಲಿ. ಇಂತಹ ಒಂದು ಸ್ಪಂದನದ ಬದುಕಿಗೆ ಯಾವುದು ಸೂತ್ರ? ದಿಕ್ಕು ಯಾವುದೋ ಏನೋ ಚಲನೆ ಜೀವನ ಸೂತ್ರ ಇದೆ. ಅದಕ್ಕೆ ಪರಿಭಾಷೆ ನೂರು ಆಯಾಮ. ಹರಿತಂತೆ ವಿಸ್ತಾರ ಅದರದರ ವಲಯದಲ್ಲಿ ಭಾವದಾಗರ ಬದುಕು ಮುದ್ದು ರಾಮನ್. ಹಿಂದಿನ ಕಾಲದಲ್ಲಿ ನೋಡಿ, ಇಂಥ ಮಾತುಗಳನ್ನು ಕೇಳುವಾಗ ನಮ್ಮ ಬೆಳವಣಿಗೆಗೆ ನಮ್ಮ ನಮ್ಮ ಮನೆಯಲ್ಲಿ ಹಿರಿಯರು ಏನೆಲ್ಲ ಹೇಳಿಕೊಡುತ್ತಿದ್ದರು, ಜೀವನದ ಸೂತ್ರ ಏನು ಅಂತ ಕೇಳುವುದ ಮುಂಚೆಯೇ ಅವರು ಕಿವಿಗೆ ಬಿತ್ತುತ್ತಿದ್ದರು. ಹತ್ತಾರು ಗುಣಗಳನ್ನು ಒಕ್ಕೂಡಿಸಿ ಆಭರಣವಾಗಿಸುತ್ತಿದ್ದರು. ಒಂದನ್ನು ನೆನಪು ಮಾಡಿಕೊಳ್ಳೋಣ. ಗುರುವಿನುಳ್ ನಮ್ರತೆ, ವಿದ್ಯೆಯಲ್ಲಿ ಕೌತುಕ, ಸತ್ಸಂಗದಲ್ಲಿ ವಾಂಛೆ, ಶಂಕರನಲ್ಲಿ ಭಕ್ತಿ, ಜನಾಪವಾದಕ್ಕೆ ಭಯ, ದಾಂಪತ್ಯದಲ್ಲಿ ಆಸಕ್ತಿ, ಜತೆಗೆ ಅರಿವು ಗಳಿಸುವುದರಲ್ಲಿ ಸಾಹಸ, ಒಲುಮೆ ಅನ್ಯ ಗುಣದಲ್ಲಿ, ಇಷ್ಟೇ ಅಲ್ಲ ದುಸ್ಸಂಗದ ವರ್ಜನೆ. ಇಷ್ಟಿದ್ದರೆ ಸಾಕಯ್ಯ, ನೀವು ಉತ್ತಮೋತ್ತಮನಾಗುತ್ತೀಯ, ಹಿತಭಾವದಿಂದ ಸ್ಮಿತಭಾವದಿಂದ ಬದುಕುತ್ತೀಯ ಅನ್ನೋರು. ಅವತ್ತಿನ ಕಾಲದವರ ಆ ಸಂಕಲ್ಪ ಶಕ್ತಿ ಹಾಗಿತ್ತು. ಲಾಭಕ್ಕಿಂತ ಬದುಕಿನಲ್ಲಿ ಕರ್ತವ್ಯ ಮುಖ್ಯ ಅಂತ ತಿಳಿದಿದ್ದರು. ಜಯಕ್ಕಿಂತ ಸಾಧನೆ ಮುಖ್ಯ ಎಂಬುದನ್ನು ಅವರು ಬಲ್ಲರು. ಮಾತಿಗಿಂತ ಕೃತಿ ಮುಖ್ಯ ಎಂಬುವುದು ತಿಳಿದಿತ್ತು. ಅದಕ್ಕೆ ಮುದ್ದುರಾಮ ಹೇಳಿದ್ದು, ಬದುಕು ಬತ್ತದ ಚಿಲುಮೆ, ಆಳದ ಅನುಭವ ಬಾವಿ, ಮೊಗದಂತೆ ಇದೆ ಪಾಲು ಅವರ ಬೊಗೆಸೆಯಲಿ, ಎಷ್ಟು ಬಿಂದಿಗೆ ಗಾತ್ರ ಅಷ್ಟು ತುಂಬಿದೆ ಸರುಕು, ಸೇರಿದಂತಿದೆ ನೀರು ಮುದ್ದುರಾಮನ್. ಇಂತಹ ಗುಣಗಳನ್ನು ನಮ್ಮ ಬದುಕಿಗೆ ಎಷ್ಟೆಷ್ಟು ತುಂಬಿಸಿಕೊಳ್ಳಬೇಕು ಅಂತ ಕೇಳಿದರೆ, ಎಷ್ಟು ಬಿಂದಿಗೆ ಗಾತ್ರ ಅಷ್ಟು ತುಂಬಿದೆ ಸರುಕು. ನಾವು ಎಷ್ಟು ತುಂಬಿಸಿಕೊಳ್ಳುತ್ತೇವೋ ಅಷ್ಟು ತುಂಬಿಸಿಕೊಳ್ಳಬಹುದು. ತುಂಬಿ ತುಳುಕೆದುರು ಚಿಂತಿಲ್ಲ, ಆದರೆ ತುಂಬದೇ ತುಳಕಬಾರದು. ಮನುಷ್ಯನಿರುವುದು ತಿಳಿದು ಬದುಕುವುದಕ್ಕೆ, ತಿಂದು ಬದುಕುವುದಕ್ಕಲ್ಲ. ತನಗಾಗಿ ಜೀವಿಸದೆ ಪರಹಿತದ ಗುರಿ ಇರಲು, ಅದು ಕಾಣಿಕೆ ಒಳ ಅಗ್ನಿ, ಅದು ಜೀವ ಪ್ರೀತಿ. ಆ ಬದುಕು ಸಂಲಗ್ನ ಕೊಡುಗೆ ಅನುಭವದಿಂದ ಮೇಣಬತ್ತಿಯೋ ಬಾಳು ಮುದ್ದುರಾಮನ್. ಮನುಷ್ಯ ಆ ರೀತಿಯಾಗಿ ಜೀವನ ಪ್ರೀತಿಯಿಂದ ಈ ಬದುಕನ್ನು ಸಂಲಗ್ನವಾಗಿಸಿಕೊಂಡು ತನ್ನ ಅನುಭವದಿಂದ ಕೊಡುಗೆಯಾಗಿ ಕೊಟ್ಟು ಮೇಣದ ಬತ್ತಿಯಂತೆ ಬೆಳಗಿ ತಾನು ಕರಗುತ್ತಾ ಲೋಕಕ್ಕೆ ಬೆಳಕಾಗಬೇಕು. ಆ ರೀತಿ ಬೆಳಕಾದಾಗ ಆ ಬಾಳು ಸಾರ್ಥಕ. ಸಂಚಾರ ನಿಯಮದ ಈ ಜೀವನದಲ್ಲಿ ಒಮ್ಮೊಮ್ಮೆ ಅಡೆತಡೆಗಳಿದ್ದದ್ದೇ. ಒಂದೊಂದು ಭಾಗದಲ್ಲಿ ಒಂದೊಂದು ನೆಲೆಯಲ್ಲಿ ಒಂದೊಂದು ರಸ್ತೆಯಲ್ಲಿ ಒಂದೊಂದು ಮಗ್ಗುಲಲ್ಲಿ ಒಂದೊಂದು ಬಣ್ಣ. ಯಾವ ಬಣ್ಣ ಏನೇ ಇರಲಿ, ಅದು ಬದುಕಿನ ಬನಿಯಾದರಾಯಿತು. ಈ ವರ್ಣ ಸಂಕೇತಗಳೆಲ್ಲ ನಿನ್ನ ಜೀವನದ ನಿಜರೂಪ ಅಂತ ಭಾವಿಸಿಬಿಡು ಎನ್ನುತ್ತಾನೆ ರಾಮ. ಸಂಚಾರ ನಿಯಮದಲ್ಲಿ ಕೆಂಪು ನಿಲುಗಡೆಗಾಗಿ, ಹಳದಿ ಸಿದ್ಧತೆಗಾಗಿ, ಹಸಿರು ಮುನ್ನಡೆಗಾಗಿ. ಈ ವರ್ಣ ಸಂಕೇತ ಜೀವನದ ನಿಜರೂಪ. ಬಣ್ಣ ಬದುಕಿನ ಬನಿಯೋ ಮುದ್ದುರಾಮನ್. ಬಣ್ಣಗೆಟ್ಟ ಜನರು ನನ್ನ ನೋಡಿ ನಗೆಯುತ್ತಾರೆ, ನನಗೇನು ನಾಚಿಕೆಯಿಲ್ಲ ನಾರಾಯಣ ಸ್ವಾಮಿ, ಚಂದಾವಾಯಿತೋ ಶಿವನೇ ಚಂದಾವಾಯಿತೋ ಅಂತ ಹೇಳಿ ಅಂಜನಪ್ಪನವರ ಹಾಡಿಯೇ ಬಿಟ್ಟರು ಅನುಮಾನವಿಲ್ಲದ ಹಾಗೆ. ಆ ದೃಷ್ಟಿಯಿಂದ ನೋಡಿ, ನಮ್ಮ ಬದುಕಿನಲ್ಲೇ ಒಂದೊಂದು ಕಾಲಕ್ಕೂ ಒಂದೊಂದು ಬಣ್ಣ ನಮ್ಮಲ್ಲಿ ಕಾಣುತ್ತೆ. ಬಾಲ್ಯ ಮುಂಜಾವು, ಯೌವನವೇ ಹಗಲು, ವಯಸ್ಕರಾದೊಡನೆ ಅದೇ ಸಂಜೆ, ವೃದ್ಧಾಪ್ಯವಾದೊಡನೆ ರಾತ್ರಿ. ಒಂದು ಕಪ್ಪು ಬಣ್ಣ ಇದೆ, ಒಂದು ಹೊಂಬಣ್ಣ ಇದೆ, ಇನ್ನೊಂದು ಪ್ರಖರ ಬೆಳಕಿದೆ, ಮತ್ತೊಂದು ಮಿಶ್ರಣವಿದೆ. ಅರಿತಂತೆ ವಿಸ್ತಾರ ಅದರದರ ವಲಯದಲ್ಲಿ ಭಾವದಾಗರ ಬದುಕಾದಾಗ ಸಾರ್ಥಕ.
ಮುದ್ದುರಾಮ ಬಾಳೊಂದು ಜೂಜಾಟ ಮುದ್ದುರಾಮ. ಬಿಸಿಲಿರಲು ಚಳಿಯ ಆಸೆ, ಚಳಿ ಇರಲು ಬಿಸಿಲಾಸೆ, ಇರದುದಕ್ಕೆ ತುಡಿಯುವುದೇ ಮನದ ಚಾಪಲ್ಯ. ಇರುವುದನ್ನು ಇದ್ದಂತೆ ಪಡೆದರಿದೆ ಆನಂದ, ಬದುಕೊಂದು ಜಾಣಕಲೆ ಮುದ್ದುರಾಮ. ಜೀವನದಲ್ಲಿ ಕೆಲವರಿಗೆ ಬದುಕಿನಲ್ಲಿ ಏನೆಲ್ಲ ತುಡಿಯುವ ಚಪಲವಿರುತ್ತೆ ಅಂತ ಕೇಳಿದರೆ 10 ಜನರ ಮುಂದೆ ಸ್ಥಾನ ಬೇಕು, ಮತ್ತು ಕೆಲವರಿಗೆ ಆಸ್ಥಾನವೇ ಬೇಕು, ಮತ್ತು ಕೆಲವರಿಗೆ ಸಂಸ್ಥಾನವೇ ಬೇಕು, ಇನ್ನು ಕೆಲವರಿಗೆ ಪ್ರಸ್ಥಾನ ಸಾಕು, ಏನೂ ಅಲ್ಲದ ಕೆಲವರಿಗೆ ಸ್ವಸ್ಥಾನ ಸಾಕು. ಜೀವನದಲ್ಲಿ ಏನು ಬೇಕು ಅನ್ನುವವರು ಬೇಕು ಬೇಕು ಎಂಬುದಕ್ಕೆ ಹಾಕಿಕೊಳ್ಳಬೇಕು ಕೊಂಚ ಬ್ರೇಕು. ಮಾನವಂತರಿಗೆ ಇಂತಹ ಅರಿವಿನ ಮರ್ಯಾದೆ ಸಾಕು. ಇನ್ನೂ ಬೇಕು, ಮತ್ತೂ ಬೇಕು, ಮಗದಷ್ಟು ಬೇಕು ಎನ್ನುವವರಿಗೆ ಇಡೀ ಜಗತ್ತು ವಶವಾದರೂ ಬೇಕು 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 ಎಂಬುವ ಜಪ ನಿಲ್ಲುವುದೇ ಇಲ್ಲ. ಅತೃಪ್ತಿಯೇ ಇವರ ಹಸಿವು. ಈ ಹೊಟ್ಟೆಬಾಕತನದ ಬ್ರಹ್ಮಾಂಡದಲ್ಲಿ ಇವರ ಕರುಳು ತೋಳ, ಕಣ್ಣು ಬಕ, ಮನಸ್ಸು ಮುಂಗುಸಿ, ಹೊಟ್ಟೆ ಆನೆ, ಬುದ್ಧಿ ಹುಲಿ, ಕೈ ಕರಡಿ, ಕಾಲು ಚಿರತೆ, ಬಾಯಿ ಹೆಬ್ಬಾವಾಗಿ ಬಿಟ್ಟರೆ ಏನು ಪ್ರಯೋಜನ? ಇಂಥ ವಿವಿಧ ಪ್ರಾಣಿಗಳ ಗುಣನಿಧಿಗಳಾದ ಅಂತಹ ಜನರಿಗೆ ನಿದ್ದೆಯೇ ಬರುವುದಿಲ್ಲ. ಇಷ್ಟೆಲ್ಲ ಸಂಪಾದಿಸಿಕೊಳ್ಳುವ ಆಸೆಯನ್ನಿಟ್ಟುಕೊಂಡವರು ಎಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ವಿಧಿಯ ಮಾಟಕ್ಕೆ ಸಿಲುಕಿಬಿಡುತ್ತಾರೆ ಎನ್ನುವುದನ್ನು ನೆನಪಿಸಿಕೊಳ್ಳುವುದೇ ಇಲ್ಲ. ಅದನ್ನು ಮುದ್ದುರಾಮ ನೆನಪಿಸುತ್ತಾನೆ. ಯಾವ ಎಲೆ ಯಾರತ್ತ ಬಂದು ಬೀಳುವುದೆಂದು ಯಾರಿಗರಿವಿದೆ ಇಲ್ಲಿ ಎಲೆಯಾಟದಲ್ಲಿ? ಬಂದುದನ್ನು ಜೋಡಿಸುತ್ತ ಆಡುವುದೇ ಕೈಚಳಕ, ಬಾಳೊಂದು ಜೂಜಾಟ ಮುದ್ದುರಾಮನ್. ಕಾಲ ಕಂಬದ ಮೇಲೆ ಬಾಳ ತಂತಿಯ ಕಟ್ಟಿ ಭರವಸೆಯ ಕೋಲ್ ಪಿಡಿದು ಸಾಗುತ್ತಿದೆ ಆಟ. ಮುಗ್ಗರಿಸೆ ಅದು ಸೋಲು, ನಡೆಯುತ್ತಿರೆ ಅದು ಗೆಲುವು. ಬದುಕು ಡೊಂಬರ ಆಟ ಮುದ್ದುರಾಮನ್. ಹಾಗಿದ್ರೆ ಹೇಗೆ ಬದುಕಬಹುದು ಈ ಜಗತ್ತಿನಲ್ಲಿ ಅಂತ ಕೇಳಿದರೆ ಉತ್ತರ ಇದ್ದೇ ಇದೆ. ಎಲ್ಲಿದೆಯೋ ಭಯಭೀತಿ, ಅಲ್ಲಿರದು ಸ್ವಾತಂತ್ರ್ಯ. ಯಾವ ಸ್ವತಂತ್ರವಾಗಿ ಬದುಕಬೇಕಾ, ಅಲ್ಲಿ ಭಯ ಮತ್ತು ಭೀತಿ ಎರಡೂ ಇರಬಾರದು. ಆ ರೀತಿಯಾಗಿ ಭಯ ಭೀತಿಗೆ ಎಡೆಯಿಲ್ಲದಂತೆ ಬದುಕಬೇಕಾದರೆ ಸಂಕೋಲ ಒಳಗೆ ಸಿಲುಕಿ ನರಳಬಾರದು. ನಾವು ನಮ್ಮ ಜೀವನ ನಿತ್ಯ ಆದರ್ಶವಾಗಿ ಸಾಗಬೇಕಾದರೆ ಈ ಮಾತುಗಳು ನೆನಪಿರಬೇಕು. ದಿವ್ಯ ಶಕ್ತಿ ಮನ ಬೆಳಗಲಿ, ಬಾಳಿನಲ್ಲಿ ತಾಳ್ಮೆಗಿರಲಿ, ಸಂಶಯ ಭಯ ತೊಲಗಲಿ, ಮನಕ್ಕೆ ಶಾಂತಿ ಸಿಗಲಿ, ವಿಜ್ಞಾನದ ಕಣ್ಣಿರಲಿ, ಇತಿಹಾಸದ ಅರಿವಿರಲಿ, ಸಮನ್ವಯಕ್ಕೆ ಬೆಲೆ ಇರಲಿ, ಮಾನವತೆ ನೆಲೆಸಿರಲಿ, ಸೌಶೀಲ್ಯದ ಸುಖ ಸಿಗಲಿ, ನಿತ್ಯಾನಂದ ಲಭಿಸಲಿ. ಈ ಗುಣಗಳನ್ನು ಯಾರು ತುಂಬಿಕೊಳ್ಳುತ್ತಾರೋ ಅವರು ಕಣಜವಾಗುತ್ತಾರೆ. ಈ ರೀತಿಯ ಪಯಣದಲ್ಲಿ ಸಾಗುವಾಗ ಯಾವ ಕಡೆಗೆ ಹೊರಟಿದ್ದೇವೆ, ಯಾವ ಕಡೆಗೆ ಸಾಗುತ್ತಿದ್ದೇವೆ ಅನ್ನುವುದಾದರೂ ಅರಿವಿರಬೇಕಲ್ಲ. ಗಾಡಿ ಹೊರಟಿದೆ ಮುಂದೆ, ಎತ್ತಲೋ ಅರಿವಿಲ್ಲ, ಎಲ್ಲಿ ನಿಲ್ಲುವುದೆಂದು ಯಾರ ಕೇಳುವುದು? ಯಾವ ಕಡೆಗೆ ಹೊರಟಿದ್ದೀವೋ, ಯಾವ ಕಡೆಗೆ ನಮ್ಮ ಪ್ರಯಾಣವೋ, ಬಂದಂತಹ ಪ್ರಯಾಣವೂ ನಮಗೆ ಗೊತ್ತಿಲ್ಲ, ಹೋಗತಕ್ಕಂತಹ ದಿನದ ಪ್ರಯಾಣವೂ ನಮಗೆ ಗೊತ್ತಿಲ್ಲ. ಇರುವವರೆಗೆ ನಾವು ಇಲ್ಲಿ ಇದ್ದು ದೊರೆತದನ್ನು ಅನುಭವಿಸಿ ತೆರಳಲೇಬೇಕು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರೆಲ್ಲ ಸಾಯಲೇಬೇಕು. ಹುಟ್ಟಿದವರೆಲ್ಲ ಸಾಯದಿರ್ದೊಡೆ ಹುಟ್ಟುವವರಿಗೆಡೆಯಲ್ಲಿ ಮಂಕುತಿಮ್ಮ ಕಗ್ಗ ಕೇಳುತ್ತೆ. ಈ ಬಾಳು ಒಂದು ಚಲನೆಯ ಬಂಡಿ, ಇದನ್ನು ಆ ಕಡೆ ಹೋಗಬೇಡ, ಈ ಕಡೆ ಹೋಗಬೇಡ, ಜೋರಾಗಿ ಹೋಗಬೇಡ, ವೇಗವಾಗಿ ಓಡ ಹೋಗಬೇಡ, ಅಕ್ಕಪಕ್ಕ ನೋಡದಲ್ಲೇ ಹೋಗಬೇಡ ಅಂತೆಲ್ಲ ಹೇಳುವುದಕ್ಕೆ, ಹಿಡಿದೆಳೆಯುವುದಕ್ಕೆ, ಬುದ್ಧಿ ಎಚ್ಚರಿಸುವುದಕ್ಕೆ ಸರಪಣಿಯೇ ಇಲ್ಲ. ಸರಪಣಿಯೇ ಇಲ್ಲದಲ್ಲೇ ಸಾಗತಕ್ಕಂತಹ ಚಲನೆಯ ಬಂಡಿಯ ಬಾಳು ನಮ್ಮದು. ಕತ್ತಲೆಯ ಇಲ್ಲದಿರೆ ಬೆಳಕಿಗೆಲ್ಲಿದೆ ತೂಕ, ಬರೀ ಬೆಳಕೆ ಇದ್ದರದು ತರತಮಕ್ಕೆ ದೂರ. ನಿದ್ದೆ ಎಂದರೆ ತಮಸು, ಎಚ್ಚರವೇ ಚಿರಜ್ಯೋತಿ. ಬಾಳು ಕತ್ತಲೆ ಬೆಳಕು ಮುದ್ದುರಾಮನ್. ನಮ್ಮ ಜೀವನದಲ್ಲಿ ಈ ಬಾಳಿಗೆ ಎರಡು ಬಾಗಿಲು, ಒಂದು ಬೆಳಕಿನ ಬಾಗಿಲು, ಇನ್ನೊಂದು ಕತ್ತಲೆಯ ಬಾಗಿಲು. ನಾವು ನಡೆದುಕೊಳ್ಳುವ ನಡವಳಿಕೆಗಳಲ್ಲಿ ಸದ್ಗುಣಗಳನ್ನು ಸ್ವೀಕರಿಸಿ ಸನ್ಮಾರ್ಗದಲ್ಲಿ ಹೆಜ್ಜೆ ಇರಿಸಿ
ಸದುಪದೇಶ ವಿಚಾರಗಳನ್ನೇ ಮಾತಾಡುತ್ತ ಸಿಟ್ಟನ್ನೆಲ್ಲ ನಾವೇ ನುಂಗಿ ತಂಪಾಗಿ ಬಾಳೆ ಸವಿಸಿದರೆ ಅದು ನಿಜಕ್ಕೂ ಜೀವನ. ಅಂತಹ ಒಂದು ಜೀವನಕ್ಕೆ ನಾವು ಮನಸ್ಸು ಮಾಡಬೇಕು. ಮಾಡುವ ಜೊತೆಗೆ ಮಾನವ ಬದುಕು ಪರಮ ಪವಿತ್ರವಾದದ್ದು ಅನ್ನುವುದನ್ನು ತಿಳಿಯಬೇಕು. ಕುಂಬಳದಂತೆ ಮುಖ ಊದಿ, ಬದನೆಯಂತೆ ಬಾಡಿ, ಬೂದದಂತೆ ಬಳಿದು, ಸೋರೆಯಂತೆ ಕುಕ್ಕರಿಸಿ, ಹಾಗಲಂತೆ ತೂಗಿ, ಬೆಂಡೆಯಂತೆ ಬಿಗಿದು, ತೊಂಡೆಯಂತೆ ಹುಡುಕಾಗಿ, ತೊಗರಿಯಂತೆ ಎಗರಿ, ಬದುಕು ಬಾಳೆಯಂತೆ ತೂಗಿದರೆ ಹೇಗೆ ತೊನೆಯುತ್ತೆ ಸ್ವಾಮಿ? ಅರ್ಥ ಮಾಡಿಕೊಳ್ಳಬೇಕು ನಾವು. ಕತ್ತಲೆಯ ಇಲ್ಲದಿರುವ ಬೆಳಕಿಗೆಲ್ಲಿದೆ ತೂಕ? ನಿದ್ದೆಯೆಂದರೆ ತಮಸು, ಎಚ್ಚರವೆಂದರೆ ಚಿರಜ್ಯೋತಿ. ಆದ್ದರಿಂದ ಕತ್ತಲೆಯಲ್ಲಿ ನಿದ್ರಿಸೋಣ, ಬೆಳಕಿನಲ್ಲಿ ಎಚ್ಚರವಾಗಿ ಹೆಜ್ಜೆಗಿಡೋಣ. ಈ ಲೋಕ ಮಗ್ಗದಲ್ಲಿ ಪ್ರೀತಿಲಾಳಿಯ ನಾಡಿ, ಬಣ್ಣ ಬಟ್ಟೆಯ ಮೇಲೆ ರಚಿಸು ನಗೆ ಚಿತ್ರ, ನವಿರಾದ ಭಾವದೆಳೆ ಇನಿತು ಹರಿಯದೇ ಇರಲಿ, ನೀ ಬಾಳ ನೇಕಾರ ಮುದ್ದುರಾಮ. ಈ ಲೋಕವೇ ಒಂದು ಮಗ್ಗ, ಹೇಗಪ್ಪ ಹೀಗೆಲ್ಲ ಹೆಜ್ಜೆ ಇಟ್ಟು ನಾವು ಹೋಗೋದಕ್ಕೆ ಸಾಧ್ಯ? ನಮಗೆ ಯಾರಯ್ಯ ದಾರಿ ತೋರಿಸ್ತಾರೆ ಈ ಲೋಕದ ಮಗ್ಗದಲ್ಲಿ? ನೀನೇನೋ ನಗೆ ಚಿತ್ರ ಇರಬೇಕು ಅಂತ ಹೇಳ್ತೀಯ, ಆದರೆ ನಾವು ನಗುವುದು ಹೇಗಯ್ಯ? ಈ ಕಷ್ಟವನ್ನು ಜಯಿಸುವುದು ಹೇಗಯ್ಯಾ ಅಂತೆಲ್ಲ ಕೇಳಿದರೆ ಆತ ನಗುನಗುತ್ತಲೇ ಉತ್ತರಿಸುತ್ತಾನೆ, ಸೋಲು ಗೆಲುವಾಗುವುದು, ನಲಿವು ನೋವಾಗುವುದು, ಇರದೆಂದು ಒಂದೇ ತೆರ ನಮಗೆ ಜಯ ವಿಜಯ. ಚೆಲುವಿನಲಿ ನಸುನಗುತ ಸೊರಗದಿರು ಬೇನೆಯಲಿ, ಸಹಿಸು ನೀ ಕಹಿ ಒಗರ ಮುದ್ದುರಾಮ. ಸಿಹಿ ಜೊತೆಗೆ ಕಹಿಯು ಕೊಂಚ ಇದ್ದರೆ ಆರೋಗ್ಯ ಎನ್ನುತ್ತಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಆರು ನಿಮ್ಮಲ್ಲಿ ಯೋಗ್ಯವೇ ಸ್ವಾಮಿ ಅಂತ ಕೇಳುವ ಪದವೇ ಆರೋಗ್ಯ. ಬದುಕು ಕಂಬನಿ ಮಾಲೆ,
ಎನುತ ಕಳೆಗುಂದದಿರು. ಹೂವಿರುವ ಲತೆಯಲ್ಲಿ ಇದೆ ನೂರು ಮುಳ್ಳು. ಮಳೆ ಬಿಲ್ಲು ಸಿಡಿಲಿರದೆ ಸೊಗಸಾದ ಆಗಸದಿ ಈಜುತ್ತ ಹೊಳೆದಾಟು ಮುದ್ದು ರಾಮಾನ್. ಈಸಬೇಕು, ಈ ಜೀವನದಲ್ಲಿ ಇದ್ದು ಜಯಿಸಬೇಕು. ಸತ್ಯಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ ಇವೆಲ್ಲ ನಮಗೆ ನಿತ್ಯ ಬರ್ತಕ್ಕಂಥದ್ದೇ, ಕಾಣತಕ್ಕಂಥದ್ದೇ. ನಿತ್ಯ ನೀ ನಿಧಾನ ನೆನೆ ನೆನೆದು ಚಿತ್ತದಲ್ಲಿ ಮನವಿರಿಸೆ ವೃತ್ತಿ ತನ್ಮಯಬಹುದು ಮಂಕುತಿಮ್ಮನ್. ಈಜುತ್ತ ಹೊಳೆದಾಟಬೇಕಾದರೆ ನಾವು ಮೂರು ದರ್ಶನವನ್ನು ಕಾಣಬೇಕು. ಸತ್ಯ ಶಿವ ಸುಂದರದ ಭಿತ್ತಿಯನ್ನು ಕಾಣಬೇಕು. ಎಲ್ಲಿ? ಹೃದಯದಲ್ಲಿ. ತದನಂತರದಲ್ಲಿ ಬದುಕಿನಲ್ಲಿ ಅದರ ಮೂಲಕ ಈಜುತ್ತ ಹೊಳೆದಾಟಬೇಕು. ಅದ ಬಿಟ್ಟು ಮನವನ್ನು ಹುತ್ತ ಮಾಡಿ ಬಯಕೆಯ ಸರ್ಪವನ್ನು ತೂರಿ ಕೋಪದಲ್ಲಿ ಬುಸುಗುಡುತ್ತಾ ನಡೆದರೆ ಅದು ಬೆಪ್ಪುತನ. ಮತ್ಸರತೆ ಮರತರೆ ಉನ್ನತಿಗೆ ಅದು ನವಸತ್ವ. ಆದ್ದರಿಂದ ವಕ್ರತೆಯನ್ನು ಸರಿಸು ನೀನ್ ಅನ್ನುತ್ತಾನೆ ಮುದ್ದು ರಾಮ. ಆ ರೀತಿ ವಕ್ರತೆಯನ್ನು ಪಕ್ಕಕ್ಕೆ ಸರಿಸಿದರೆ ಏನಾಗುತ್ತೆ ಅಂದರು. ಬೇರೆ ಏನಾಗುವುದಿಲ್ಲ. ಯಾ ಪನ್ನೀರ ಕಂಪಾಗು ಆಯಾಸ ಬೇಸರಕ್ಕೆ, ನೀ ಮುರುಳಿ ದನಿಯಾಗು ಕಾತರತೆ ನೆಲಕ್ಕೆ, ಜೀವ ಅಂಬಿಗನಾಗು ಭವನದಿಯ ದಾಟಲಿಕ್ಕೆ, ನೀ ಲೋಕ ಸಖನಾಗು ಮುದ್ದು ರಾಮನ್. ನಾವು ಈ ರೀತಿ ಆಗೋದಕ್ಕೋಸ್ಕರವಾಗಿ ಆ ರೀತಿ ಪ್ರಯತ್ನ ಮಾಡಿದರೆ ಸಾಧ್ಯ ಎನ್ನುತ್ತಾನೆ. ನಿನ್ನಾತ್ಮ ತಣ್ಣಗಿರೆ ಅದಕ್ಕಿಂತ ಬೇಕೇನು, ಹವೆ ನಿಯಂತ್ರಿತ ಕೊಠಡಿ ಅದು ಬಿಸಿಲಿನಲ್ಲಿ, ಅದಕ್ಕಿಲ್ಲ ಆಸಕ್ತಿ ಬಿರಿದು ಸನ್ಮಾನದಲ್ಲಿ, ತಣ್ಣಗಿಡು ನೀ ಜೀವ ಮುದ್ದು ರಾಮ, ತಣ್ಣಗಿಡು ನೀ ಜೀವ ಮುದ್ದು ರಾಮ. ಆ ಜೀವವನ್ನು ತಣ್ಣಗಿಟ್ಟುಕೊಳ್ಳಬೇಕು. ಎಲ್ಲಿ ಸ್ವಾಮಿ ಇವೆಲ್ಲ ಕೇಳುತ್ತೇವೆ. ಇದು ಸನ್ನೆಯಾದರೂ ಆಚರಿಸುವುದು ಸೊನ್ನೆ. ನೋಡಿ, ಎರಡಂಶ ಇದೆ. ಒಂದನ್ನು ತಣ್ಣಗಿರಿಸಿಕೊಳ್ಳಬೇಕು, ಇನ್ನೊಂದನ್ನು ಬೆಚ್ಚಗಿರಿಸಿಕೊಳ್ಳಬೇಕು. ಆಗ ನಮ್ಮ ಬದುಕು ಆನಂದವಾಗಿರುತ್ತೆ. ವ್ಯತ್ಯಾಸ ಮಾಡಿಕೊಂಡಿದ್ದೇವೆ ಅದಕ್ಕೆ ಸಂಕಟ ಪಡುತ್ತೆ. ಯಾವುದು ಬೆಚ್ಚಗಿರಿಸಿಕೊಳ್ಳಬೇಕು, ಯಾವುದು ತಣ್ಣಗಿರಿಸಿಕೊಳ್ಳಬೇಕು ಅಂತ ಕೇಳುತ್ತೀರಾ? ನೋಡಿ, ಹಣೆಯನ್ನು ತಣ್ಣಗಿರಿಸಿಕೊಳ್ಳಬೇಕು, ಎದೆಯನ್ನು ಬೆಚ್ಚಗಿರಿಸಿಕೊಳ್ಳಬೇಕು. ನಮಗೆ ಎಲ್ಲಿದೆ ಸ್ವಾಮಿ? ನಮ್ಮದು ಯಾವತ್ತೂ ಹಣೆಯನ್ನು ಬೆಚ್ಚಗಿರಿಸಿಕೊಳ್ಳುತ್ತೇವೆ, ಹೃದಯ ತಣ್ಣಗಾಗಿ ಬಿಡುತ್ತದೆ. ನಿಜ, ಮನುಷ್ಯನ ಮನಸ್ಸಿಗೆ ಈ ರೀತಿಯಾಗಿ ಅಡೆತಡೆಯ ಮೋಡಗಳು ಮುಸುಕದೇ ಇರುವುದಿಲ್ಲ. ಆದರೆ ನೆನಪಿಡಬೇಕು, ಅದು ಬೇಗ ಕರಗದೇ ಇರುವುದಿಲ್ಲ. ಆ ತೃಪ್ತಿಗೋಸ್ಕರವಾಗಿಯೇ ಈ ಲೋಕ ಮಗ್ಗದಲ್ಲಿ ಪ್ರೀತಿಲಾಳಿಯ ನಾಡಿ ಬಣ್ಣ ಬಟ್ಟೆಯ ಮೇಲೆ ನಗೆಯ ಚಿತ್ರವನ್ನು ನಾವು ರಚಿಸಬೇಕು. ನವಿರಾದ ಭಾವದೆಳೆ ಇನಿತು ಹರಿಯದೇ ಇರಲಿ ಅನ್ನುವುದನ್ನೂ ನಾವು ಗಮನಿಸಿಕೊಳ್ಳಬೇಕು. ಜಗದಲ್ಲಿ ನಾವು ಆ ರೀತಿಯಾಗಿ ಬಾಳ ನೇಕಾರರಾದರೆ ಆಗ ಬದುಕಿಗೊಂದು ಆಕಾರ. ಅರ್ಥ ಮಾಡಿಕೊಳ್ಳೋಣ, ಹಾಗೆ ಬದುಕೋಣ. ಹೆಗಲಿಗಿದೆ ಅವರವರ ಹೆಣಭಾರ, ಅವರವರ ಹೆಗಲಿಗಿದೆ ಅವರವರ ಹೆಣಭಾರ. ನಿನ್ನ ಕತೆ ಕೇಳಲಿಕ್ಕೆ ಯಾರಿಗಿದೆ ಸಮಯ, ನಿನ್ನ ಕತೆ ಕೇಳಲಿಕ್ಕೆ ಯಾರಿಗಿದೆ ಸಮಯ. ಯಾರೊಲವ ಯಾಚಿಪುದು ಮೊಗ್ಗು, ಯಾರೊಲವ ಯಾಚಿಪುದು ಬಿರಿವ ಮಲ್ಲಿಗೆ ಮೊಗ್ಗು. ನರಳುವುದು ಬದುಕಲ್ಲ, ನರಳುವುದು ಬದುಕಲ್ಲ ಮುದ್ದುರ. Thank you.
ಬಂತೇನು ಉಪ್ಪು ಸಿಹಿಯಾಗುವುದೇ ಕಾಗೆ ಕೋಗಿಲೆಯಾಗಿ ಹಾಡ ಕಲಿತೀತೆ ಕರುಬಿದರೆ ಬಂತೇನು ಉಪ್ಪು ಸಿಹಿಯಾಗುವುದೇ ಕಾಗೆ ಕೋಗಿಲೆಯಾಗಿ ಹಾಡ ಕಲಿತೀತೆ ಯಾರಿಗಿದೆ ಅರೆಗಳಿಗೆ ಗೋಳ ಕತೆ ಕೇಳಲಿಕ್ಕೆ ಗಳಿಗೆ ಗೋಳ ಕತೆ ಕೇಳಲಿಕ್ಕೆ ಚಿಂತೆ ಜೀವನವೇನೋ ಮುದ್ದುರಾಮ ಚಿಂತೆ ಜೀವನವೇನೋ ಮುದ್ದುರಾಮ ಅವರವರ ಹೆಗಲಿಗಿದೆ ಅವರವರ ಹೆಣಭಾರ ನಿನ್ನ ಕತೆ ಕೇಳಲಿಕ್ಕೆ ಯಾರಿಗಿದೆ ಸಮಯ ಯಾರೊಲವ ಯಾಚಿಪುದು ಬಿರಿವ ಮಲ್ಲಿಗೆ ಮೊಗ್ಗು ನರಳುವುದು ಬದುಕಲ್ಲ ಮುದ್ದುರಾಮ ಪ್ರಕೃತಿಯಲ್ಲಿ ಪ್ರತಿನಿತ್ಯ ಲವಲವಿಕೆತನ ಇದೆ ನಮ್ಮ ಮುಖಗಳಲ್ಲಿ ಇಡೀ ಜಗತ್ತಿನ ಕಷ್ಟವನ್ನು ನಾವೇ ಹೊತ್ತಿಕೊಂಡಂತೆ ಹೆಣಭಾರವಾಗಿ ಕುಳಿತರೆ ನಷ್ಟ ಯಾರಿಗೆ ದಿನ ದಿನವೂ ತನ್ನ ಚಟುವಟಿಕೆಯಿಂದ ನಮ್ಮನ್ನು ಚಿವುಟುತ್ತಾ ಕಣ್ಣು ಬಿಡಿಸಿ ಕೈ ಕಾಲಿಗೆ ಶಕ್ತಿ ಕೊಟ್ಟು ಹೊರಕ್ಕೆ ಕರೆದು ಭುಜ ಮುಟ್ಟಿ ಮನ ತಟ್ಟಿ ಹೃದಯ ಮುಟ್ಟಿ ನಡೆದಾಡಿಸಿದರೂ ನಮ್ಮದು ಅರಳುವ ಬದುಕು ಆಗದೇ ಇಲ್ಲ ಯಾಕೆ ಸ್ವಾಮಿ ಏನಂತ ಕಷ್ಟ ನರಳುವುದೇ ಅಭ್ಯಾಸ ಮಾಡಿಕೊಂಡವರು ನಾವು ಕರುಬಿದರೆ ಬಂತೇನು ಉಪ್ಪು ಸಿಹಿಯಾಗುವುದೇ ನಮಗೆ ಹೊಟ್ಟೆಗಿಚ್ಚು ಇನ್ನೊಬ್ಬರ ಬಗ್ಗೆ ಅಸೂಯೆ ಮತ್ತೊಬ್ಬರ ಬಗ್ಗೆ ಅನುಮಾನ ಈ ಅಪನಂಬಿಕೆಗಳೇ ನಮ್ಮ ಗುಣಗಳಾಗಿಬಿಟ್ಟಿದೆ ಅದಕ್ಕೋಸ್ಕರವಾಗಿಯೇ ನಾವು ದಿನನಿತ್ಯ ಚಿಂತನ ಜೀವನವನ್ನು ನಡೆಸುವುದಕ್ಕಿಂತಲೂ ಚಿಂತೆಯ ಮೂಟೆಯಲ್ಲೇ ಜೀವನ ನಡೆಸುತ್ತಿದ್ದೇವೆ ಚಿಂತೆ ಜೀವನವೇ ಕರುಬಿದರೆ ಬಂತೇನು ಉಪ್ಪು ಸಿಹಿಯಾಗುವುದೇ ಕಾಗೆ ಕೋಗಿಲೆಯಾಗಿ ಹಾಡ ಕಲಿತೀತೆ ಯಾರಿಗಿದೆ ಅರಗಳಿಗೆ ಗೋಳ ಕತೆ ಕೇಳಲಿಕ್ಕೆ ಚಿಂತೆ ಜೀವನವೇನು ಮುದ್ದುರಾಮ ಮಾತೆತ್ತಿದ್ರೆ ನಾವು ಒಂದೇ ರಾಗದಲ್ಲಿ ಒಂದು ಪ್ರಶ್ನೆ ಹಾಕ್ಬಿಡ್ತೀವಿ ಅಯ್ಯೋ ನಾನೊಬ್ಬನೇ ಕಣ್ರಿ ನೋಡ್ಕೊಳ್ಳೋರೇ ಇಲ್ಲ ಸಾಕಾಗಿ ಹೋಗ್ಬಿಡುತ್ತೆ ಮನೇಲಿ ಏನು ಅಂತ ಮಾಡಲಿ ಎಷ್ಟು ಅಂತ ಸಂಪಾದನೆ ಮಾಡಲಿ ಎಷ್ಟು ಜನನ ಸಾಕಲಿ ಅಂತ ಹೀಗೆಲ್ಲ ರಾಗ ಎಳೆಯುವಾಗ ನಮ್ಮ ಮುದ್ದುರಾಮ ಹೇಳುತ್ತಾನೆ ಏನಯ್ಯ ನೀ ಬರುವಾಗ ಎಲ್ಲಿಂದ ಬಂದೆ ನಡೆಯುವಾಗ ನಿನ್ನ ಜೊತೆಯಲ್ಲಿ ಯಾರು ಬರ್ತಾರೆ ಲೋಕದಲ್ಲಿರುವಾಗ ಯಾರಿದ್ದಾರೆ ಜೊತೆಯಲ್ಲಿ ಇವೆಲ್ಲವನ್ನೇನಾದರೂ ಯೋಚನೆ ಮಾಡ್ತೀಯ ನೀನು ಬಸರಿಂದ ತೊಟ್ಟಿಲಿಗೆ ಬಂದಾಗ ನೀ ಒಬ್ಬ ಮುಪ್ಪಿನಲ್ಲಿ ನಡೆವಾಗ ಒಬ್ಬನೇ ನೀನು ನೆನಪಿಟ್ಟುಕೋಂತಾನೆ ಈ ಲೋಕ ಬಿಡುವಾಗ ಸಹ ಓರ್ವನೇ ನೀನು ಚಿಂತೆಯೇ ತಕೋ ನಿನಗೆ ಮುದ್ದುರಾಮ ನಮ್ಮ ಬಾಲ್ಯ ಸ್ವಾಮಿ ಮೇಣದ ಗೊಂಬೆ ಯೌವನ ಗಾಜಿನ ಗೊಂಬೆ ವಯಸ್ಕ ಲೋಹದ ಗೊಂಬೆ ವೃದ್ಧಾಪ್ಯ ಬಂತು ನೋಡಿ ಮಣ್ಣಿನ ಗೊಂಬೆ ಬಾಳಿನ ತತ್ವ ಏನು ಅಂದ್ಕೊಳ್ತೀರಿ ಸಾವಿನ ಜುಟ್ಟಿನಲ್ಲಿ ಬಾಳಿನ ಜಡೆ ಕುಚ್ಚು ಈ ನಡುವೆ ಬದುಕುವ ಕನಸಿನ ಹುಚ್ಚಿದೆಯಲ್ಲ ಅದೇ ನಮ್ಮ ಜೀವ ಚೈತನ್ಯ ಈ ಜೀವ ಚೈತನ್ಯದಲ್ಲಿ ನಾವು ನಿತ್ಯ ನಗುನಗುತ್ತಾ ಇರಬೇಕಾದರೆ ಸಂತೋಷ ತಾಳ್ಮೆ ಮನೋನಿಗ್ರಹ ಪರದ್ರವ್ಯದಲ್ಲಿ ಅನಪೇಕ್ಷೆ ಶುಚಿತ್ವ ಇಂದ್ರಿಯ ನಿಗ್ರಹ ಶಾಸ್ತ್ರ ವಿಚಾರ ಆತ್ಮಜ್ಞಾನ ಇವೆಲ್ಲವನ್ನು ರೂಢಿಸಿಕೊಂಡರೆ ನಾವು ನಗುನಗುತ್ತಲೇ ಇರಬಹುದು ಆದರೆ ನಮಗದಿಲ್ಲ ಜಡನ ಮೂರ್ಖನ ಶಠನ ತಾಮಸನ ನಿಷ್ಠುರದ ನುಡಿವನ ಪಿಸುಣನ ಕೃತಜ್ಞನ ಕರುಬನ ಡಾಂಬಿಕನ ಪಾಷಂಡಿಯ ಕಡುಕೋಪದವನ ದೃಢನ ಕುತ್ಸಿತನ ಕುಹಕನ ಕೂಳನನ ದುರಾಚಾರದಿಂದ ನಡೆವವನ ವಿಶ್ವಾಸಘಾತಕನ ಪಾತಕನ ಲಕ್ಷಣಗಳನ್ನೆಲ್ಲ ತುಂಬಿಕೊಂಡು ಅಯ್ಯೋ ಚಿಂತೆ ನನಗೆ ಅಯ್ಯೋ ಚಿಂತೆ ನನಗೆ ಅಂತ ನಾವು ಕೂತರೆ ನಮ್ಮ ಜೀವನ ಸಹನೀಯವಾಗುತ್ತೆಯೇ ಇಲ್ಲ ಅದಕ್ಕೇನು ಮಾಡಬೇಕು ಮೇಲೆ ಏಳು ಕಾಯಕದ ಮೊನೆ ಉಜ್ಜಿ ಅದ ಹರಿತ ಮಾಡದಿರೆ ಕತ್ತರಿಸುವುದು ಕಠಿಣ ತೊಂದರೆಯ ತರುವ ಚಿಂತೆ ಚೀಲದ ಗಂಟ ಬಿಡಿಸು ಕೌಶಲದಿಂದ ಆಟದಂತಿದೆ ಪಾತ್ರ ಮುದ್ದುರಾಮ
ನಾವು ಇಂತಹ ಕೊರತೆ ಕಂತೆಗಳನ್ನೆಲ್ಲ ಕಟ್ಟಿ ಅದನ್ನು ನೆತ್ತಿ ಮೇಲಿಟ್ಕೊಳ್ಳೋದಕ್ಕಿಂತ ನೆಲದ ಮೇಲೆ ಇಟ್ಟು ಬಿಟ್ಟರೆ ನಮಗೆ ಸುಖದ ಸೆಲೆ, ಸುಖದ ನೆಲೆ ಈ ಭೂಮಿ. ಆ ರೀತಿ ನಾವು ಬದುಕಬೇಕು, ಬದುಕಲೇಬೇಕು. ಬದುಕೋದಕ್ಕಾಗಿ ನಾನು ಇಷ್ಟಪಟ್ಟಿದ್ದೀನಿ ಅಂತ ನಾವು ಸಂಕಲ್ಪಿಸಿದ್ದೆ, ಆದರೆ ಮನಸ್ಸು ಹೇಳುತ್ತೆ ನೀನು ಅರಳುವ ಬದುಕಿಗೆ ಇದನ್ನೆಲ್ಲ ನಿತ್ಯ ಅರ್ಥ ಮಾಡಿಕೊಂಡು ಜಪಿಸೂನ್. ಮನದಿ ಶುದ್ಧತೆ ಬೇಕು, ಮಾತು ಮೃದುವಿರಬೇಕು, ಜನರ ಪ್ರೀತಿಸಬೇಕು, ನೀತಿ ಬೇಕು, ಘನತೆ ಗೌರವ ಬೇಕು, ನಡೆನುಡಿಗಳಿರಬೇಕು, ತನಗೆ ತಾನೇ ದುಡಿದು ಗಳಿಸಬೇಕು. ಮರೆಮೋಸಗಳು ಬೇಡ, ಸುಳ್ಳು ಸುಲಿಗೆಯು ಬೇಡ, ಪರರ ನಿಂದಿಸಬೇಡ, ಚಾಡಿಬೇಡ, ಕೆರಳಿ ಕೋಪಿಸಬೇಡ, ದರ್ಪಹಿಂಸೆಯು ಬೇಡ, ಬರಿಯ ಡಂಭವು ಬೇಡ, ಹೆಮ್ಮೆ ಬೇಡ, ಕ್ರಮವು ತಪ್ಪಲು ಬೇಡ, ಕೆಟ್ಟವರ ಜತೆ ಬೇಡ, ಅಮಲು ಸೇವಿಸಬೇಡ, ಜಗಳ ಬೇಡ, ಭ್ರಮೆಯಿಂದ ಕೆಡಬೇಡ, ಭೇದವೆಣಿಸಲು ಬೇಡ, ಕ್ಷಮೆಯ ನೀ ಬಿಡಬೇಡ, ಭೀತಿ ಬೇಡ. ಇಷ್ಟೇ ಸಾಕ? ಇಷ್ಟು ಸಾಕಲ್ಲ ಅಂತ ಹೇಳಿದರೆ ಇರಯ್ಯ ಇರು, ಇನ್ನೂ ಕೆಲವಿದೆ. ಸತ್ಯ ಹಿಡಿದಿರಬೇಕು, ಧರ್ಮ ನಡೆದಿರಬೇಕು, ನಿತ್ಯ ಗುರುದೇವರನ್ನು ನಂಬಬೇಕು, ಮತ್ತೆ ಧೈರ್ಯವು ಬೇಕು, ಶೌರ್ಯ ಸಾಹಸ ಬೇಕು, ಕರ್ತವ್ಯ ಗೈಯುತಿರೆ ಹಿಡಿದ ಛಲ ಬೇಕು. ಇದು ಜೊತೆಗೆ ಇದೊಂದು ಸೇರಿಸ್ಕೊನ್ನುತ್ತಾನೆ. ಯಾವುದಂಥ ಗುಣ ಅಂತ ಹೇಳಿದರೆ ಬೇರೇನೂ ಅಲ್ಲಪ್ಪ, ನಿತ್ಯ ನೀ ದುಡಿತೀಯಲ್ಲ, ಆ ದುಡಿಮೆ ಹೇಗಿರಬೇಕು ಗೊತ್ತಾ? ಹೇಗಿರಬೇಕು? ಸತ್ಯ ಹಿಡಿದಿರಬೇಕು, ಧರ್ಮ ನಡೆದಿರಬೇಕು, ನಿತ್ಯ ಗುರುದೇವನನ್ನು ನಂಬಬೇಕು, ಮತ್ತೆ ಧೈರ್ಯವೂ ಬೇಕು, ಶೌರ್ಯ ಸಾಹಸ ಬೇಕು, ಕರ್ತವ್ಯ ಗೈಯುತೆರೆ ಹಿಡಿದ ಛಲ ಬೇಕು, ಬುದ್ಧಿವಂತಿಕೆ ಬೇಕು, ನಿನ್ನ ತಿಳಿದಿರಬೇಕು, ಉದ್ಯೋಗವಿರಬೇಕು, ಚುರುಕು ಬೇಕು, ಶುದ್ಧ ಜೀವನ ಬೇಕು, ಬಾಳುವೆಗೆ ಬೆಲೆ ಬೇಕು, ವೃದ್ಧಿ ಹೊಂದಲು ಬೇಕು, ಕೀರ್ತಿ ಬೇಕು, ಅನ್ಯರೊಡವೆಯೂ ಬೇಡ, ಲೋಭ ಸ್ವಾರ್ಥವೂ ಬೇಡ, ಅನ್ಯಾಯದಲ್ಲಿ ದೊರೆತ ಸಿರಿಯೂ ಬೇಡ, ತನ್ನ ಬಣ್ಣಿಸಬೇಡ, ಪಾಪ ಕಡಿಯಿಡಬೇಡ, ಚೆನ್ನಾಗಿ ಯೋಚಿಸದೆ ಮನುಜ ಬಾಳಿನಲ್ಲಿ ದುಡಕಬೇಡ. ಈ ರೀತಿಯಾಗಿ ನೀನು ಇವೆಲ್ಲವನ್ನು ನಿತ್ಯ ಅರ್ಥ ಮಾಡಿಕೊಂಡು ಹೆಜ್ಜೆ ಇಟ್ಟರೆ ನೋಡು, ನಿನ್ನ ಬದುಕು ಈ ರೀತಿಯ ಗುಣಗಳಲ್ಲಿ ನಲಿದರಿದೆ ಸುಖದ ಸೆಲೆ ಅಂತ ಮುದ್ದುರಾಮ ಹೇಳುತ್ತಾನೆ. ಚಾಚಿ ಪಿಡಿವಾಸೆ ಅಂಬರದ ತುಂಬೆಲ್ಲ ಹಾರಾಡುವಾಸೆ, ತೇಲು ಮುಗಿಲಿನ ಹನಿಯ ಕರಚಾಚಿ ಪಿಡಿವಾಸೆ ಅಂಬರದ ತುಂಬೆಲ್ಲ ಹಾರಾಡುವಾಸೆ, ಲೋಕ ಬೆರಗನು ಕಂಡು ದಿನವೆಲ್ಲ ನಲಿವಾಸೆ, ಲೋಕ ಆಸೆಗೆಲ್ಲಿದೆ ಮೇರೆ, ಆಸೆಗೆಲ್ಲಿದೆ ಮೇರೆ ಮುದ್ದುರಾಮ, ಮುದ್ದುರಾಮ ಮೊದಲು ಅಂಬಲಿ ಆಸೆ ಬಳಿಕ ಉಪ್ಪಿನ ಆಸೆ ಪಚ್ಚೆ ಕೇಸರಿ ಆಸೆ ತರುವಾಯದಲ್ಲಿ, ಮೊದಲು ಅಂಬಲಿ ಆಸೆ ಬಳಿಕ ಉಪ್ಪಿನ ಆಸೆ ಪಚ್ಚೆ ಕೇಸರಿ ಆಸೆ ತರುವಾಯದಲ್ಲಿ, ಆಸೆಗಾಸೆಯೇ
ತೇಲು ಮುಗಿಲಿನ ಹನಿಯ ಕರ ಚಾಚಿ ಪಿಡಿವಾಸೆ, ಅಂಬರದ ತುಂಬೆಲ್ಲ ಹರಾಡುವಾಸೆ, ಲೋಕ ಬೆರಗನು ಕಂಡು ದಿನವೆಲ್ಲ ನಲಿವಾಸೆ, ಆಸೆಗೆಲ್ಲಿದೆ ಮೇರೆ ಮುದ್ದುರಾಮ? ನಮ್ಮ ಆಸೆ ಅದು ಮೀಸೆ ಥರ ಬೆಳೆಸ್ಕೊಳ್ತಾನೇ ಹೋಗ್ತಾ ಇದ್ದರೆ ಅದಕ್ಕೆ ಇನ್ನು ವೀಸಾ ಅಂತಕ್ಕಂಥದ್ದಕ್ಕೆ ತಡೆಯೇ ಇಲ್ಲ ಅನ್ನಿಸ್ಕೊಂಬಿಟ್ಟಿದ್ದೇವೆ ನಾವು. ಎಲ್ಲಿಯಾದರೂ ಕೂಡ ನಾವು ಆ ರೀತಿಯಾಗಿ ಗೊತ್ತು ಗುರಿ ಇಲ್ಲದಲೇ ಆಸೆಗೋಸ್ಕರವಾಗಿ ಅದರ ಹಿಂದೆ ಓಡುತ್ತಾ ಹೋದದ್ದೇ ಆದರೆ ನಮಗೆ ಕೊನೆಗೆ ಏನಪ್ಪ ಗತಿ ಅಂತ ಹೇಳಿದರೆ ಅದು ಮುದ್ದುರಾಮ ಒಳಗೆ ಮಾತಾಡುತ್ತಾ ಹೇಳುತ್ತಾನೆ, ಏಣಿ ಹತ್ತಿದ್ದೀಯಾ, ಈಗ ನೋಡು ಬೀಳ್ತೀಯ ಕೆಳಗೆ. ಹೇಗಯ್ಯ ಬೀಳ್ತೀನಿ ಅಂತ ಕೇಳಿದರೆ ನಿನ್ನದೇನಾಯಿತು ಗೊತ್ತಾ, ಮೊದಲು ಅಂಬಲಿ ಆಸೆ ಎಂದೆ, ಆಮೇಲೆ ಬಳಿಕ ಉಪ್ಪಿನ ಆಸೆ, ತರುವಾಯ ಪಚ್ಚ ಕೇಸರಿ ಆಸೆ, ಆಮೇಲೆ ಬೇಕೆಂಬ ಈ ಮನೆಗೆ ಯಾವುದಿದೆ ಕೊನೆಯ ಆಸೆ, ಕೊನೆಗೆ ಗತಿಯೇನಯ್ಯ? ಆಸೆಗಾಸೆಯ ಏಣಿ ಮುದ್ದುರಾಮನ್, ಆ ಆಸೆಗಾಸೆಯ ಏಣಿಯನ್ನು ಮೇಲೆ ಹತ್ತಿದರೆ ಮೀಸೆ ಇದ್ದವನು ಕೆಳಕ್ಕೆ ಬೀಳಲೇಬೇಕು. ಅದಕ್ಕೆ ಸರ್ವಜ್ಞ ಹೇಳಿದ್ದು ನೋಡಿ, ಅಂಬಳಿ ಕಂಬಳಿ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಧನ ಅಲ್ಪಪ್ರಾಣ ಸ್ವಾಮಿ, ಧನ ಮಹಾಪ್ರಾಣ, ಅದು ಆ ಮಹಾಪ್ರಾಣಕ್ಕೆ ಯಾವಾಗ ಶರಣಾಗುತ್ತೇವೋ ಇರುವ ಅಲ್ಪಪ್ರಾಣವೂ ಕಳೆದು ಹೋಗಿಬಿಡುತ್ತೆ. ಹಣಕ್ಕೂ ಹೆಣಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದರೆ ಆ ಧನ ಮಾತನಾಡುತ್ತೆ, ಇಷ್ಟೇಯ ಅದು ನಗದು ಇದು ನಗದು, ಅದು ನಗದು ಇದು ನಗದು. ಆದ್ದರಿಂದಲೇ ಧನ ಮಾತನಾಡಿದರೆ ನಮಗೇನಾಗುತ್ತೆ ಅಂದರೆ ದಿಟನಿದ್ದೆ ಹೋಗುತ್ತೆ. ಧನ ಮಾತನಾಡಿದರೆ ದಿಟನಿದ್ದೆ ಹೋಗುವುದು, ಬಿಳಿ ಸುಳ್ಳು ಗರಿಗೆದರಿ ನಟನವಾಡುವುದು, ಬರೀ ನಿದ್ದೆ ಹೋದರೂ ಪ್ರಯೋಜನವಿಲ್ಲ, ಏನಾದರೂ ಇನ್ನೊಂದು ರೀತಿ ಗುಳಿಗೆಯನ್ನಾದರೂ ಸಿ ಒಂದು ಗಳಿಗೆ ನಿದ್ದೆ ಮಾಡುವ ಪ್ರಯತ್ನ ಮಾಡಿಬಿಡುತ್ತಾರೆ. ಆದರೆ ಬಿಳಿ ಸುಳ್ಳು ಗರಿಗೆದರಿದರೆ ನಟನವಾಡುತ್ತೆ. ಇದು ಏನಕ್ಕೆ ಮೂಲ ಅಂತ ಕೇಳಿದರೆ, ಎಲ್ಲ ಕೇಡಿಗೆ ಮೂಲ ಧನದ ಈ ಕಡು ದಾಹ, ಒಳಿತಲ್ಲ ಹಣದಾಸೆ ಮುದ್ದುರಾಮನ್. ಹಾವು ತಿಂದವರ ನುಡಿಸಬಹುದು ಸ್ವಾಮಿ, ಗರ ಹೊಡೆದವರನ್ನೂ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದಯ್ಯ 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 ಅನ್ನುತ್ತಾನೆ ನಮ್ಮ ವಚನ ಮೂರ್ತಿ. ನಾವು ಸಂಪಾದಿಸುವ ಹಣವೂ ಕೂಡ ಅದು ಪವಿತ್ರವಾಗಿರಬೇಕು. ಹಿಂದಿನವರು ಅದಕ್ಕೆ ಒಂದು ನಾಣ್ಣುಡಿಯಲ್ಲಿ ಹೇಳಿಕೊಳ್ಳುತ್ತಾ ಬದುಕನ್ನು ಸವಿಸಿದರು, ಹಾಸಿಗೆ ಇದ್ದಷ್ಟು ಕಾಲು ಚಾಚೂನ್. ಇವತ್ತು ಹಾಸಿಗೆಯನ್ನು ಕೊಳ್ಳುತ್ತೇವೆ, ಪುಸ್ತಕವನ್ನು ಕೊಳ್ಳುತ್ತೇವೆ, ಮನೆಯನ್ನು ಕೊಳ್ಳುತ್ತೇವೆ, ಔಷಧಿಯನ್ನು ಕೊಳ್ಳುತ್ತೇವೆ, ಆರೋಗ್ಯವಾಗಿರುತ್ತೇವೆ ಅಂತ ಹೇಳಿದರೆ ಇಲ್ಲ. ಅದಕ್ಕೆ ಕಾರಣ ಏನು? ಹಾಸಿಗೆ ಕೊಳ್ಳಬಹುದು, ನಿದ್ರೆ ಕೊಳ್ಳಲಾಗದು, ಪುಸ್ತಕವನ್ನು ಕೊಳ್ಳಬಹುದು, ವಿದ್ಯೆ ಕೊಳ್ಳಲಾಗದು, ಮನೆಯನ್ನೂ ಕೊಳ್ಳಬಹುದು, ಸಂಸಾರ ಕೊಳ್ಳಲಾಗದು, ಔಷಧಿಯನ್ನೂ ಕೊಳ್ಳಬಹುದು, ಆರೋಗ್ಯ ಕೊಳ್ಳಲಾಗದು. ಯಾಕೆ? ಬದುಕಬೇಕೆಂಬ ಬಯಕೆ ಅತಿಯಾಗಬಾರದು. ಹಾಗಿದ್ದ ಮೇಲೆ ಹೇಗೆ ಬದುಕಬೇಕು? ಬದುಕಬೇಕೆಂಬ ಬಯಕೆ ಒಂದಿಲ್ಲದಿರೆ ಬಾಳ್ಗೆ ಪೌರುಷವಿಲ್ಲ, ಪಂಥವಿಲ್ಲ, ನಾಳೆ ಸುಖವಿಲ್ಲ ಎಂದು ಇಂದು ಚಿಂತಿಸಲೇಕೆ, ಇಂದಿನೊಳು ನಾಳೆಯನ್ನು ಬೆರೆಸಲೇಕೆ? ಈ ಕ್ಷಣವು ನಗುತ್ತಿರಲು, ಈ ದಿನವು ನಗುತ್ತಿರಲು, ಬಾಳ್ವೆ ಬೆಳಗುವುದೆಂದು ಮರೆಯಲೇಕೆ? ಕಯ್ಯಾರ ಕವಿ ಹೇಳಿದ ಮಾತನ್ನು ನಾವು ರೂಢಿಗೆ ತಂದುಕೊಂಡಿದ್ದಾದರೆ, ಮನಸಾರೆ ನಾವು ಪ್ರೀತಿಸಿದರೆ ನಮ್ಮ ಬದುಕು ಧನ ಪಿಶಾಚಿಯಾಗದಲೇ ಗುಣದ ಕಡೆಗೆ ಸಾಗುವುದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಏನೆಲ್ಲ ಬಯಕೆಗಳು ನಮಗೆ, ಬೇಡದ ಬಯಕೆಗಳೇ ಜಾಸ್ತಿ, ಬೇಕಾಗುವ ಬಯಕೆಯ ಕಡೆಗೆ ಮನಸ್ಸೇ ಇಲ್ಲ. ಆ ರೀತಿಯಾಗಿ ಬಯಕೆಗೆ ದಾಸರಾದರೆ ಏನಾಗುತ್ತೆ? ನಮ್ಮ ಆರೋಗ್ಯ ನೆಟ್ಟಿಗಿರುತ್ತಾ? ಇಲ್ಲ. ಬಯಕೆ ಕೈಗೂಡದಿರೆ ಚಿತ್ತ ಚಂಚಲವಾಗಿ ನೂರು ಸಂಕಟ ಕವಿದು ನಿತ್ಯ ತಲೆನೋವು. ಅದು ಒಂದಿನದ್ದಲ್ಲ, ಪ್ರತಿದಿನವೂ ತಲೆನೋವು. ಜೊತೆಗೆ ಭಾವ ತಲೆ ಕೆಳಗಾಗಿ ರಾಗದನಿ ಎಡವಟ್ಟು, ವಕ್ರರೇಖೆಯೋ ಆಸೆ ಮುದ್ದುರಾಮ. ಸರಳ ರೇಖೆಯಲ್ಲಿ ಬದುಕಬೇಕು ನಾವು, ವಕ್ರರೇಖೆಯಲ್ಲಿ ಹೋಗುತ್ತೇವೆ. ವಕ್ರರೇಖೆಯ ಆಸೆಗೆ ಹೋದ ಮೇಲೆ ನಮ್ಮ ಭಾವ ತಲೆ ಕೆಳಗಾಗಿ ನಮ್ಮ ಜೀವನದ ಪ್ರತಿದಿನದ ದನಿ ಎಡವಟ್ಟೆ. ಎಂದು ಕಿಂದರ ಜೋಗಿ ನಿನ್ನ ಮನೆ ಬಳಿ ಬಂದು ಯಾವ ಆಸೆಯ ಹಾಡು ನುಡಿಸುವನೋ ಏನೋ, ತಲೆದೂಗಿ ನಾವೆಲ್ಲ ಬರಿಯ ಅನುಪಾಲಕರು,
ಮುಂದವನು ಇಲಿ ಹಿಂದೆ ಮುದ್ದುರಾಮ. ನಾವು ಬದುಕುವುದಕ್ಕಾಗಿ ಸಂಪಾದಿಸಬೇಕು, ಆ ಬದುಕು ಹಿತವಾಗುವುದಕ್ಕಾಗಿ ಆ ಸಂಪಾದನೆಯನ್ನು ನಾವು ಬಳಸಿಕೊಳ್ಳಬೇಕು. ಜೀವನದಲ್ಲಿ ಏನೆಲ್ಲ ಸಂಪಾದಿಸಿದರೂ ಅರ್ಥ ಮಾಡಿಕೊಳ್ಳಬೇಕು, ಒಂದು ದಿನ ಹೇಳದೇ ಕೇಳದೆ ಎಲ್ಲ ಇಲ್ಲೇ ಬಿಟ್ಟು ಹೋಗಲೇಬೇಕು. ಯಾವ ಪ್ರಶಸ್ತಿಯ ಪತ್ರಗಳು ಶಾಲುಗಳು ನಮ್ಮ ನಮ್ಮ ಹೆಗಲೇರಿ ಬರುವುದಿಲ್ಲ. ಏನೆಲ್ಲ ಭಾಜಾಭಜಂತೆಗಳನ್ನು ಬಡಿದು ತುತ್ತೂರಿ ಊದಿದರೂ ಮಮಕಾರಗಳ ಜಯಕಾರಗಳ ಝೇಂಕಾರಗಳು ಎತ್ತಿರಕ್ಕೆ ಕೊಂಡೊಯ್ಯಲಾಗದು. ಮನುಷ್ಯ ಸಾಧುವಾಗಲಿ, ರಾಜಕಾರಣಿಯಾಗಲಿ, ಕಲಾವಿದನಾಗಲಿ, ಜ್ಯೋತಿಷಿಯಾಗಲಿ, ಏನೇ ಪದವಿಗೇರಿ ಏನೇ ಸಂಪಾದಿಸಿದರೂ ಕೊನೆಗೊಮ್ಮೆ ಕದ ಮುಚ್ಚಿ ತೆರಳಲೇಬೇಕು. ಅಂತಹ ಒಂದು ತೆರಳುವಿಕೆಯಲ್ಲಿ ನಾವು ಪ್ರಯಾಣಕ್ಕೆ ಸಿದ್ಧರಾಗಿ ಬಂದಿರತಕ್ಕಂತಹ ಜನ ಆಸೆಯ ದೋಣಿಯನ್ನೇರಿ ಕುಳಿತರೆ ದಡ ತಲುಪುತ್ತೇವೆಯೇ? ಮೊಸಳೆಗಾಹುತಿ ಯಾರು ಆ ಪಯಣದಲ್ಲಿ? ಬೇಕೆನ್ನುವ ಜಾಲದಲ್ಲಿ ಸಿಲುಕಿದರೆ ಜೀವಭಯ. ಬೇಡ ಮಂತ್ರವೇ ದಿವ್ಯ ಮುದ್ದುರಾಮ. ನಾವು ಚೆನ್ನಾಗಿ ಬದುಕಬೇಕಾ? ಬೇಕು ಎನ್ನುವುದಕ್ಕಿಂತ ಬೇಡ ಎನ್ನುವ ಮಂತ್ರವನ್ನು ಜಪಿಸಿದರೆ ನಾವು ಬೇಡ 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 ಎಂದುಕೊಂಡೇ ಈ ಜಗತ್ತಿಗೆ ಬೇಡನಾಗಿ ರಾಮಾಯಣ ಕಾವ್ಯವನ್ನು ಕೊಟ್ಟ ವಾಲ್ಮೀಕಿಯ ಹಾಗೆ ನಾವು ನಿತ್ಯ ತಪವೆಸಗಿ ಜೀವನವನ್ನು ಮುಕ್ತಿಪಥದ ಕಡೆಗೆ ಕೊಂಡೊಯ್ಯಬಹುದು ಅಂತ ಸಂಕಲ್ಪ ನಮ್ಮದಾಗಬೇಕು. ಬೇಡ ಮಂತ್ರ ಜಪಿಸೋಣ, ಬೇಕು ಮಂತ್ರ ವಿಸರ್ಜಿಸೋಣ.